ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ದಶಮ ಸ್ಕಂದದಲ್ಲಿ ಶ್ರುತಿಗೀತೆ ಎಂಬ ಎಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಪರೀಕ್ಷಿದ್ರಾಜನು ಶುಕಮುನಿಗಳನ್ನು ಕುರಿತು ಪ್ರಶ್ನೆ ಮಾಡುವನು ಓ ಮುನೀಂದ್ರ ಶಬ್ದಗಳೆಲ್ಲವೂ ಜಾತಿ ಗುಣ ಕ್ರಿಯಾದಿ ವಿಶೇಷಣಗಳಿಂದಲ್ಲವೇ ವಸ್ತು ಸ್ವರೂಪವನ್ನು ಬೋಧಿಸಬೇಕು ಶಬ್ದಗಳ ಪ್ರವೃತ್ತಿ ನಿಮಿತ್ತವೇ ಇದು ಮೇಲೆ ಹೇಳಿದ ವಿಶೇಷಣಗಳ ಮೂಲಕವಾಗಿ ಆ ಗುಣಗಳಿಲ್ಲದ ಇತರ ವಸ್ತುವನ್ನು ಬೋಧಿಸುವುದು ಅಸಂಭವವಲ್ಲವೇ ಬ್ರಹ್ಮವೆಂಬುದು ಚೇತನ ಅಚೇತನಗಳೆರಡಕ್ಕಿಂತಲೂ ವಿಲಕ್ಷಣವಾದುದು ಅದನ್ನು ಹೀಗೆಂದು ನಿರ್ದೇಶಿಸುವುದೇ ಸಾಧ್ಯವಿಲ್ಲ ಚೇತನ ಅಚೇತನಗಳನ್ನು ತೋರಿಸುವುದಕ್ಕೆ ನಿಮಿತ್ತವಾದ ಜಾತಿ ಗುಣ ಕ್ರಿಯಾದಿಗಳೊಂದು ಆ ಬ್ರಹ್ಮನಲ್ಲಿ ಸಂಭವಿಸಲಾರವು ಹೀಗಿರುವಾಗ ಚೇತನ ಅಚೇತನಗಳನ್ನು ನಿರ್ದೇಶಿಸತಕ್ಕ ಶ್ರುತಿಗಳು ಜಾತ್ಯಾದಿ ಭೇದಗಳೊಂದು ಇಲ್ಲದ ಪರಬ್ರಹ್ಮನಲ್ಲಿ ಹೇಗೆ ವರ್ತಿಸುವವು ಶ್ರುತಿಗಳಲ್ಲಿರುವ ಒಂದೊಂದು ಶಬ್ದವು ಆ ಪರಬ್ರಹ್ಮವನ್ನೇ ನಿರ್ದೇಶಿಸುವುದೆಂದು ಆ ವೇದವಾಕ್ಯದಿಂದಲೇ ಹೇಳಲ್ಪಟ್ಟಿರುವುದು ಒಂದು ವೇಳೆ ಆ ಬ್ರಹ್ಮನನ್ನು ಸತ್ಯ ಜ್ಞಾನಾನಂದ ಸ್ವರೂಪವಾಗಿಯೂ ಸರ್ವಜ್ಞತ್ವ ಸರ್ವಶಕ್ತಿತ್ವಾದಿ ಗುಣಗಳಿಂದ ಕೂಡಿದುದಾಗಿಯೂ ಹೇಳತಕ್ಕ ಶ್ರುತಿಗಳು ಆ ಬ್ರಹ್ಮ ಸ್ವರೂಪವನ್ನು ತಿಳಿಸುವುದಕ್ಕೆ ಪ್ರಮಾಣವೆನಿಸಿದ್ದರು ಚೇತನ ಅಚೇತನಗಳೆಲ್ಲವನ್ನು ಚೇತನ ಅಚೇತನಗಳೆಲ್ಲವನ್ನು ಬ್ರಹ್ಮವೆಂದು ಹೇಳತಕ್ಕ ಶ್ರುತಿಗಳಿಗೆ ಪ್ರಮಾಣತ್ವವು ಹೇಗೆ ಚೇತನ ಅಚೇತನಗಳ ಜಾತಿ ಗುಣಾದಿಗಳೊಂದೂ ಇಲ್ಲದ ಬ್ರಹ್ಮನಲ್ಲಿ ಆ ಶ್ರುತಿಗಳು ವಾಚ್ಯಾರ್ಥದಿಂದ ವರ್ತಿಸುವುದು ಹೇಗೆಂಬುದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕ ಶುಕನು ರಾಜೇಂದ್ರ ಕೇಳು ಭಗವಂತನು ಜೀವಗಳಲ್ಲಿ ಅಂತರಾತ್ಮನಾಗಿದ್ದು ಅವುಗಳಿಗೆ ನಾಮರೂಪಗಳನ್ನು ನಿರ್ವಹಿಸುವುದಕ್ಕಾಗಿ ಬುದ್ಧಿ ಇಂದ್ರಿಯಗಳು ಮನಸ್ಸು ಪ್ರಾಣಗಳು ಮೊದಲಾದವುಗಳಿಂದ ಮಹಾಭೂತಗಳವರೆಗೆ ಜಗತ್ತನ್ನು ಸೃಷ್ಟಿಸಿ ಅವುಗಳನ್ನು ತನಗೆ ಶರೀರವಾಗಿ ಮಾಡಿಕೊಂಡು ಆ ಶರೀರ ಸಂಬಂಧದಿಂದ ತಾನೇ ಅವುಗಳ ಹೆಸರಿನಿಂದ ವ್ಯವಹರಿಸಲ್ಪಡುವನು ಅಸತ್ಪ್ರಾಯವಾಗಿರುವ ಜೀವಗಳಿಗೆ ತನ್ನ ಆರಾಧನೆಕ್ಕೆ ಸಾಧನವಾದ ದೇಹಾದಿಗಳನ್ನು ಕೊಟ್ಟು ಅದರಿಂದ ತನ್ನನ್ನು ಆರಾಧಿಸತಕ್ಕವರಿಗೆ ಶ್ರೇಯಸ್ಸನ್ನು ಕೈಗೂಡಿಸುವುದಕ್ಕಾಗಿಯೂ ಮುಕ್ತಿ ಸಾಧನವಾದ ಆಧ್ಯಾತ್ಮ ಜ್ಞಾನವನ್ನು ಪಡೆಯುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವುದಕ್ಕಾಗಿಯೂ ಜ್ಞಾನ ಒಂದೇ ಆಕಾರವಾಗಿ ಉಳ್ಳ ಜೀವಗಳಲ್ಲಿ ದೇವ ಮನುಷ್ಯಾದಿ ಭೇದ ಕಲ್ಪನೆಯು ತಪ್ಪುವುದಕ್ಕಾಗಿಯೂ ಆ ಜೀವಗಳಿಗೆ ಬುದ್ಧಿ ಇಂದ್ರಿಯಾದಿಗಳನ್ನು ಕೊಟ್ಟು ಜಗತ್ ಸೃಷ್ಟಿಯನ್ನು ಮಾಡಿರುವನು ಶ್ರತ್ಯುಕ್ತಗಳಾದ ಸಮಸ್ತ ಶಬ್ದಗಳು ಮುಖ್ಯ ವೃತ್ತಿಯಿಂದ ಬ್ರಹ್ಮನಲ್ಲಿಯೇ ಸೇರುವವೆಂದು ಹೇಳುವ ಆ ಬ್ರಹ್ಮ ವಿಚಾರವಾದ ವ್ಯುತ್ಪತ್ತಿಯು ಬಹಳ ರಹಸ್ಯವಾದುದು ಅದು ಉಪನಿಷದಾರ್ಥ ವಿಚಾರದಿಂದಲೇ ತಿಳಿಯತಕ್ಕುದಾಗಿರುವುದು ಹೀಗೆಂದು ನಮ್ಮ ಹಿರಿಯರಿಗಿಂತಲೂ ಹಿರಿಯರಾದ ವಾಮದೇವಾದಿಗಳಿಂದ ನಿಶ್ಚಯಿಸಲ್ಪಟ್ಟಿರುವುದು ಬ್ರಹ್ಮ ವಿಚಾರವಾದ ಈ ವ್ಯುತ್ಪತ್ತಿಯನ್ನು ಯಾವ ಪುರುಷನು ಶ್ರದ್ಧೆಯಿಂದ ಹೃದಯದಲ್ಲಿ ಧಾರಣೆ ಮಾಡುವನು ಅವನು ಇತರ ಅಪೇಕ್ಷೆಯಿಲ್ಲದೆ ಮುಕ್ತಿಯನ್ನು ಹೊಂದುವನು ನೀನು ಕೇಳಿದ ಇದೇ ಪ್ರಶ್ನೆಯ ವಿಚಾರವಾಗಿ ಸಾಕ್ಷಾತ್ ನಾರಾಯಣನಿಂದ ನಿರೂಪಿತಗಳಾದ ಕೆಲವು ವಾಕ್ಯಗಳನ್ನು ತಿಳಿಸುವೆನು ಕೇಳು ಹಿಂದೆ ಈ ವಿಚಾರವಾಗಿ ನಾರದನಿಗೂ ನಾರಾಯಣ ಮಹರ್ಷಿಗೂ ನಡೆದ ಒಂದಾನೊಂದು ಸಂವಾದ ಉಂಟು ಹಿಂದೊಮ್ಮೆ ಭಗವಂತನಿಗೆ ಪರಮ ಪ್ರಿಯನಾದ ನಾರದನು ಸಂಚಾರವನ್ನು ಮಾಡುತ್ತಾ ಪುರಾತನ ಋಷಿಯಾದ ನಾರಾಯಣನನ್ನು ದರ್ಶನ ಮಾಡುವುದಕ್ಕಾಗಿ ಬದರಿಕಾಶ್ರಮಕ್ಕೆ ಹೋದನು ಓ ರಾಜ ಆ ನಾರಾಯಣ ಮಹರ್ಷಿಯು ಯಾರೆಂದು ಬಲ್ಲೆಯ ಈ ಭಾರತ ವರ್ಷದಲ್ಲಿರುವ ಮನುಷ್ಯರ ಕ್ಷೇಮಕ್ಕಾಗಿ ಸಾಕ್ಷಾನ್ ಮಹಾವಿಷ್ಣುವೆ ಋಷಿ ರೂಪವನ್ನು ತಾಳಿ ವರ್ಣಾಶ್ರಮ ಧರ್ಮಗಳನ್ನು ಆತ್ಮ ಜ್ಞಾನವನ್ನು ರಾಗದ್ವೇಷಾದಿಗಳಿಲ್ಲದ ಶಾಂತ ಸ್ವಭಾವವನ್ನು ತನ್ನಲ್ಲಿ ತೋರಿಸುತ್ತ ಕಲ್ಪಾವಧಿಯಾಗಿ ತಪೋನಿಷ್ಠೆಯಲ್ಲಿ ಕುಳಿತಿರುವನು ಅವನ ತಪಸ್ಸೆಂಬುದು ತನ್ನ ಉಪಾಸನಾ ರೂಪವಾದುದೇ ಹೊರತು ಬೇರೆಯಲ್ಲ ಹೀಗೆ ಬದರಿಕಾಶ್ರಮದಲ್ಲಿ ಆತ್ಮ ಧ್ಯಾನ ನಿಷ್ಠರಾದ ಅನೇಕ ಮಹರ್ಷಿಗಳಿಂದ ಪರಿವೃತನಾಗಿ ತಪೋನಿಷ್ಠೆಯಲ್ಲಿದ್ದ ನಾರಾಯಣನು ನಾರದನು ವಿನಯದಿಂದ ನಮಸ್ ನಾರಾಯಣನನ್ನು ನಾರದನು ವಿನಯದಿಂದ ನಮಸ್ಕರಿಸಿ ಆಗ ಈಗ ನೀನು ನನ್ನಲ್ಲಿ ಕೇಳಿದ ಪ್ರಶ್ನೆಯನ್ನೇ ಕೇಳಿದನು ಆಗ ನಾರಾಯಣನು ಅಲ್ಲಿದ್ದ ಋಷಿಗಳೆಲ್ಲರೂ ಕೇಳುತ್ತಿರುವ ಹಾಗೆಯೇ ಹಿಂದೆ ಜನಲೋಕ ನಿವಾಸಿಗಳಾದ ಸನಂದನಾದಿ ಬ್ರಾಹ್ಮಣರಲ್ಲಿ ನಡೆದ ಒಂದಾನೊಂದು ಸಂವಾದವನ್ನು ತಿಳಿಸುತ್ತ ಓ ನಾರದ ಪೂರ್ವದಲ್ಲಿ ಬ್ರಹ್ಮನಿಗೆ ಮಾನಸ ಪುತ್ರರಾಗಿಯೂ ಹುಟ್ಟಿದಂದಿನಿಂದಲೇ ಜಿತೇಂದ್ರಿಯರಾಗಿಯೂ ಇದ್ದ ಸನಕಾದಿಗಳು ಜನಲೋಕದಲ್ಲಿ ಪರಬ್ರಹ್ಮನ ಗುಣಾನುಭವ ರೂಪವಾದ ಬ್ರಹ್ಮಸತ್ರವೆಂಬ ಯಾಗವನ್ನು ನಡೆಸಿದರು ಆಗ ನೀನು ಸರ್ವೇಶ್ವರನ ದರ್ಶನಾರ್ಥವಾಗಿ ಶ್ವೇತದ್ವೀಪಕ್ಕೆ ಹೋಗಿದ್ದೆ ಆಗ ಆ ಬ್ರಾಹ್ಮಣರಲ್ಲಿ ಕೆಲವು ವಾದಗಳು ನಡೆದವು ಆ ವಾದಗಳಲ್ಲಿ ಶ್ರುತಿಗಳೆಲ್ಲಕ್ಕೂ ಏಕಕಂಠ್ಯವು ಸಮರ್ಥಿಸಲ್ಪಟ್ಟು ಅವುಗಳ ವಿಕಲ್ಪಾರ್ಥ ಸಂದೇಹಗಳೆಲ್ಲವೂ ನಿವೃತ್ತವಾದವು ಓ ನಾರದ ಈಗ ನೀನು ನನ್ನಲ್ಲಿ ಯಾವ ಪ್ರಶ್ನೆಯನ್ನು ಕೇಳುತ್ತಿರುವೆಯೋ ಆ ಪ್ರಶ್ನವೇ ಅಲ್ಲಿಯೂ ವಿಚಾರಕ್ಕೆ ಬಂದು ಅದಕ್ಕೆ ತಕ್ಕ ಸಮಾಧಾನಗಳು ಹೇಳಲ್ಪಟ್ಟಿರುವವು ಅಲ್ಲಿ ನಡೆದ ಆಕ್ಷೇಪ ಪರಿಹಾರಾದಿಗಳನ್ನೇ ಈಗ ನಾನು ನಿನಗೆ ತಿಳಿಸುವೆನು ಕೇಳು ಆ ಬ್ರಹ್ಮಸತ್ರ ಯಾಗಕ್ಕಾಗಿ ಸೇರಿದ್ದವರೆಲ್ಲರೂ ಗುಣದಲ್ಲಿಯೂ ಶಾಸ್ತ್ರಜ್ಞಾನದಲ್ಲಿಯೂ ತಪಸ್ಸಿನಲ್ಲಿಯೂ ಸಮಾನರು ಮತ್ತು ಅವರು ತನ್ನವರೆಂದು ಅನ್ಯರೆಂದು ಉದಾಸೀನರೆಂದು ಭೇದ ಬುದ್ಧಿ ಇಲ್ಲದೆ ಸಮಸ್ತ ಭೂತಗಳನ್ನು ಸಮಬುದ್ಧಿಯಿಂದ ಭಾವಿಸತಕ್ಕವರು ಹೀಗೆ ಅಲ್ಲಿ ಸೇರಿದ್ದವರೆಲ್ಲರೂ ಮಹಾಜ್ಞಾನಿಗಳಾಗಿದ್ದರು ತಮ್ಮಲ್ಲಿ ಒಬ್ಬನನ್ನು ಪ್ರವಚನಕ್ಕಾಗಿ ಏರ್ಪಡಿಸಿ ಉಳಿದವರೆಲ್ಲರೂ ಶ್ರಾವಕರಾಗಿ ಕುಳಿತರು ಇಂತಹ ಸತ್ರ ಯಾಗದಲ್ಲಿ ಎಲ್ಲರೂ ಜ್ಞಾನಿಗಳೇ ಸೇರಿದ್ದರು ಒಬ್ಬನು ಉಪನ್ಯಾಸಕನಾಗಿಯೂ ಇತರರು ಕೇಳತಕ್ಕವರಾಗಿಯೂ ಇರಬೇಕಾದುದೇ ಪದ್ಧತಿ ಅದರಂತೆ ಅಲ್ಲಿ ಪ್ರವಚನಕ್ಕಾಗಿ ಅಗ್ರಾಸನದಲ್ಲಿ ಕುಳಿತಿದ್ದ ಸನಂದನನು ಹೀಗೆಂದು ಹೇಳುವನು ಓ ಮಹಾತ್ಮರೇ ಕೇಳಿರಿ ಪರಮ ಪುರುಷನು ತನ್ನಿಂದ ಸೃಷ್ಟಿಸಲ್ಪಟ್ಟ ಚಿದ ಚಿದಾತ್ಮಕವಾದ ಸಮಸ್ತ ಜಗತ್ತನ್ನು ಲಯ ಹೊಂದಿಸಿ ತನ್ನಲ್ಲಿಯೇ ಅಡಗಿಸಿಕೊಂಡು ನಾಮ ರೂಪ ವಿಭಾಗವಿಲ್ಲದಂತೆ ಮಾಡಿ ಪ್ರಕೃತಿ ಪುರುಷ ಕಾಲವೆಂಬ ಮೂರು ಶಕ್ತಿಗಳೊಡನೆ ಆತ್ಮಾನಂದಾನುಭವ ರೂಪವಾದ ನಿದ್ರೆಯಲ್ಲಿರುವನು ಕಳಯಾಂತದಲ್ಲಿ ಸೃಷ್ಟಿಗೆ ಮೊದಲು ಆತನ ನಿಶ್ವಾಸ ರೂಪವಾಗಿ ಶ್ರುತಿಗಳು ಹೊರಟು ಮೂರ್ತಿ ವಿಶಿಷ್ಟಗಳಾಗಿ ನಿಂತು ಸ್ತುತಿಪಾಠಕರು ನಿದ್ರೆಯಲ್ಲಿರುವ ರಾಜನನ್ನು ಪ್ರಾತಃ ಕಾಲದಲ್ಲಿ ಆತನ ಗುಣವರ್ಣನ ರೂಪವಾದ ಮಂಗಳ ಶ್ಲೋಕಗಳಿಂದ ಎಚ್ಚರಗೊಳಿಸುವಂತೆ ಆತನನ್ನು ಸ್ತೋತ್ರ ಮಾಡುತ್ತಾ ಹೀಗೆಂದು ಹೇಳುವವು ದೇವ ಜಯ ವಿಜಯೀ ಭವ ಸಮಸ್ತ ಜಗತ್ತನ್ನು ಜಯಿಸತಕ್ಕ ಪ್ರಕೃತಿಯು ಕೂಡ ನಿನ್ನನ್ನು ಜಯಿಸಲಾರದು ಆದುದರಿಂದಲೇ ನೀನು ಅಜಿತನೆಂದು ಹೇಳಲ್ಪಡುವೆ ಓ ಪ್ರಭು ಈಗ ನಿನ್ನಲ್ಲಿ ಸೂಕ್ಷ್ಮಾವಸ್ಥೆಯಿಂದ ಲೀನವಾಗಿರುವ ಜೀವಗಳಿಗೆ ಸಂಸಾರ ಹೇತುವಾದ ಪ್ರಕೃತಿ ಸಂಬಂಧವನ್ನು ಬಿಡಿಸುವುದಕ್ಕಾಗಿ ನೀನು ಎಚ್ಚರಗೊಳ್ಳುವವನಾಗು ನಿನ್ನಲ್ಲಿ ಅಪರಾಧಿಗಳಾದ ಜನಗಳಲ್ಲಿಯೂ ನೀನು ಎಷ್ಟೇ ದೋಷಗಳಿದ್ದರೂ ಮನಸ್ಸಿಗೆ ತಂದುಕೊಳ್ಳದೆ ಅವರಲ್ಲಿ ಇರತಕ್ಕ ಅಲ್ಪ ಸ್ವಲ್ಪ ಗುಣವನ್ನೇ ಅಭಿನಂದಿಸತಕ್ಕವನಾದುದರಿಂದ ಜೀವಾತ್ಮರಿಗೆ ಸಂಸಾರ ಮೂಲಕವಾದ ಪ್ರಕೃತಿಯನ್ನು ತೊಲಗಿಸು ನಿನಗೆ ಈ ಕಾರ್ಯಕ್ಕೆ ತಕ್ಕ ಜ್ಞಾನ ಶಕ್ತಿ ಮೊದಲಾದವುಗಳು ಇಲ್ಲವೆಂದು ಹೇಳುವುದಕ್ಕಿಲ್ಲ ನೀನು ಸ್ವೇಚ್ಛೆಯಿಂದಲೇ ಜ್ಞಾನ ಶಕ್ತಿ ಬಲ ಐಶ್ವರ್ಯ ಮೊದಲಾದ ಷಡ್ಗುಣಗಳನ್ನು ಕೈಗೊಂಡಿರುವ ಕೈಗೊಂಡಿರತಕ್ಕವನು ಚೇತನ ಅಚೇತನ ಶರೀರ ರೂಪವಾಗಿ ಏರ್ಪಡುವ ಪ್ರಕೃತಿ ಗುಣಗಳಿಗೂ ಅಂತಹ ಶರೀರವನ್ನು ಆಶ್ರಯಿಸತಕ್ಕ ಜೀವಗಳಿಗೂ ಇರುವ ಶಕ್ತಿಗಳೆಲ್ಲವನ್ನು ಆಯಾ ಕಾರ್ಯೋನ್ಮುಖವಾಗುವಂತೆ ಎಚ್ಚರಗೊಳಿಸತಕ್ಕವನು ನೀನೆ ಅಂತಹ ಪ್ರಕೃತಿ ಪುರುಷರೊಡಗೂಡಿ ಜಗತ್ತಿನ ಆಕಾರದಿಂದ ಪರಿಣಮಿಸತಕ್ಕವನು ನೀನೇ ಆದುದರಿಂದ ನಿನ್ನನ್ನು ವೇದಗಳು ಎಂದರೆ ವೇದದಲ್ಲಿ ಚಿದಚಿದ್ವಾಚಕಗಳಾದ ಶಬ್ದಗಳೆಲ್ಲವೂ ವಾಚ್ಯಾರ್ಥದಿಂದಲೇ ವ್ಯವಹರಿಸುವವು ಪ್ರಳಯ ಕಾಲದಲ್ಲಿ ಬ್ರಹ್ಮನಿಂದ ಸಮಸ್ತ ಜಗತ್ತು ಉಪಸಂಹರಿಸಲ್ಪಟ್ಟಿದ್ದರು ಸೃಷ್ಟಿ ಸೃಷ್ಟಿಕಾಲದಲ್ಲಿ ಉತ್ಪನ್ನವಾಗುವ ಈ ಜಗತ್ತು ಬ್ರಹ್ಮವೆಂದೇ ವ್ಯವಹರಿಸಲ್ಪಡುವುದು ಕಾರ್ಯರೂಪವಾದ ಈ ಜಗತ್ತು ಯಾವುದರಿಂದ ಉತ್ಪನ್ನವಾಗುವುದು ಕೊನೆಗೆ ಯಾವುದರಲ್ಲಿ ಲಯ ಹೊಂದುವುದು ಆ ಬ್ರಹ್ಮವು ಪ್ರಪಂಚಕ್ಕಿಂತ ಬೇರೆನಿಸಲಾರದು ಹೇಗೆಂದರೆ ಮಣ್ಣು ಗಡಿಗೆ ಹರಿವಿ ಮೊದಲಾದ ವಿಕಾರಗಳನ್ನು ಹೊಂದಿದಾಗಲೂ ಅದಕ್ಕೆ ಮಣ್ಣೆಂಬ ವ್ಯವಹಾರವು ತಪ್ಪದಿರುವಂತೆ ಈ ಜಗತ್ತು ಕೂಡ ಆ ಬ್ರಹ್ಮಕ್ಕಿಂತಲೂ ಬೇರೆ ಎನಿಸಲಾರದು ಹೀಗೆ ನೀನೇ ಸರ್ವಸ್ವರೂಪನಾಗಿಯೂ ಸರ್ವಕಾರಣನಾಗಿಯೂ ಇರುವುದರಿಂದ ಜ್ಞಾನಿಗಳಾದ ಋಷಿಗಳೆಲ್ಲರೂ ನಿನ್ನನ್ನೇ ಧ್ಯಾನಿಸುತ್ತಾ ನಿನಗಾಗಿಯೇ ಕರ್ಮಗಳನ್ನು ನಡೆಸುತ್ತಿರುವರು ದೇವ ಶೂನ್ಯವಾದ ಆಕಾಶದಲ್ಲಿ ಕಾಲಿಟ್ಟವನು ತಲೆ ಕೆಳಗಾಗಿ ಕೆಳಗೆ ಬೀಳಬೇಕಾಗುವುದು ಸ್ಥಿರವಾದ ನೆಲದಲ್ಲಿ ಕಾಲಿಟ್ಟವನು ಬೀಳಲಾರನು ಹಾಗೆಯೇ ನಿನ್ನನ್ನು ಉದ್ದೇಶಿಸಿ ನಡೆಸಿದ ತ್ರಿಕರಣ ವ್ಯಾಪಾರಗಳು ನಿನ್ನ ಆರಾಧನಾ ರೂಪಗಳಾಗಿ ಸಂಸಾರ ತಾಪವನ್ನು ನೀಗಿಸುವವು ಹಾಗಿಲ್ಲದೆ ಇತರ ದೇವತೆಗಳನ್ನು ಉದ್ದೇಶಿಸಿ ಅವೇ ಪತನ ಹೇತುಗಳಾಗುವವು ಆದುದರಿಂದ ಋಷಿಗಳು ತಮ್ಮ ತ್ರಿಕರಣಗಳನ್ನು ನಿನ್ನಲ್ಲಿಯೇ ನಿಲ್ಲಿಸುವರು ಸೃಷ್ಟಿ ಸ್ಥಿತಿ ಲಯಗಳೆಂಬ ಮೂರು ಕಾರ್ಯಗಳಿಗೂ ನಿರ್ವಾಹಕನಾದ ಓ ದೇವ ವಿವೇಕಿಗಳಾದ ನಿತ್ಯ ಸೂರಿಗಳು ಶ್ರವಣ ಕೀರ್ತನಾದಿಗಳಿಂದ ಸಮಸ್ತ ಪಾಪಗಳನ್ನು ನಿವಾರಿಸತಕ್ಕ ನಿನ್ನ ಕಥಾಮೃತ ಸಾಗರದಲ್ಲಿ ಓಲಾಡುವುದರಿಂದಲೇ ಆಧ್ಯಾತ್ಮಿಕಾದಿ ತಾಪಗಳನ್ನು ತಪ್ಪಿಸಿಕೊಂಡಿರುವರು ಇನ್ನು ನಿನ್ನ ಸಂತತ ಧ್ಯಾನದಲ್ಲಿ ಇರತಕ್ಕವರು ಆ ತಾಪತ್ರಯವನ್ನು ತಪ್ಪಿಸಿಕೊಳ್ಳುವುದು ಏನಾಶ್ಚರ್ಯವು ಓ ಪರಮ ನಿನ್ನ ವಿಷಯವಾದ ಜ್ಞಾನದಿಂದ ರಾಗ ದ್ವೇಷಾದಿ ಮನೋವ್ಯಾಪಾರಗಳನ್ನು ಮರಣಾದಿ ಕಾಲ ಗುಣಗಳನ್ನು ಜಯಿಸಿ ನಿತ್ಯ ಜ್ಞಾನಾನಂದಮಯವಾದ ನಿನ್ನ ಸ್ವರೂಪವನ್ನು ಸಮಾಧಿಯಿಂದ ಸಾಕ್ಷಾತ್ಕರಿಸತಕ್ಕವರಿಗೆ ಪಾಪತ್ರಯವು ಬಿಟ್ಟು ಹೋಗುವುದು ಏನಾಶ್ಚರ್ಯವು ಓ ಪ್ರಭು ನಿನ್ನನ್ನು ಆಶ್ರಯಿಸುವುದಕ್ಕೆ ಅನುಕೂಲವಾದ ಜನ್ಮವು ಲಭಿಸಿರುವಾಗಲೂ ನಿನ್ನನ್ನು ಬಿಟ್ಟು ಇಂದ್ರಿಯ ತೃಪ್ತಿಯಲ್ಲಿ ಆಸೆಯುಳ್ಳವರ ಜನ್ಮವು ಕೇವಲ ನಿರರ್ಥಕವಾಗಿರುವುದು ಗಾಳಿ ತುಂಬಿದ ಚರ್ಮದ ತಿತ್ತಿಯಂತೆ ಅವರ ಉಸಿರಾಟವು ನಿಷ್ಫಲವು ಮಹತ್ತು ಅಹಂಕಾರ ಮೊದಲಾದ ತತ್ವಗಳು ಮೊದಲು ನಿನ್ನ ದರ್ಶನ ರೂಪವಾದ ಸಂಕಲ್ಪದಿಂದಲೇ ಸತ್ತೆಯನ್ನು ಹೊಂದಿ ಆಮೇಲೆ ನೀನು ಅಂತರ್ಯಾಮಿಯಾಗಿ ಪ್ರೇರಿಸಿದುದರಿಂದಲೇ ಜಗತ್ಕಾರಣವಾದ ಅಂಡವನ್ನು ಸೃಷ್ಟಿಸಿದವು ನಿನ್ನ ಈ ಕ್ಷಾವ ಕ್ಷಾರೂಪವಾದ ಅನುಗ್ರಹವಿಲ್ಲದಿದ್ದರೆ ಅವುಗಳಿಗೆ ಜಗತ್ಕಾರಣವು ಸಿದ್ಧಿಸದು ಅಚೇತನವಾದ ಪ್ರಕೃತಿಗೆ ಜಗತ್ಕಾರಣತ್ವವನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲದಿದ್ದರೂ ಮೊದಲು ಆತ್ಮನಿಂದ ಆಕಾಶ ಉಂಟಾಗಿಂಬ ಅನುಸರಿಸಿ ಆತ್ಮನಿಗೆ ಜಗತ್ಕಾರಣತ್ವವನ್ನು ಹೇಳಬಾರದೆ ಎಂದರೆ ಆ ಆತ್ಮ ಶಬ್ದವು ಸಾಮಾನ್ಯವಾದ ಪ್ರತ್ಯಗಾತ್ಮನಲ್ಲಿ ಅನ್ವಯಿಸಲಾರದು ಆನಂದವಲ್ಲಿ ಎಂಬ ಉಪನಿಷದ್ವಾಕ್ಯದಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯಗಳೆಂಬ ಪುರುಷ ಪರುಷ ಪುರುಷ ಭೇದಗಳಲ್ಲಿ ಕೊನೆಯದಾದ ಆನಂದಮಯ ಪುರುಷಾಕಾರವೇ ಸೃಷ್ಟಿ ಕಾರಣವೆನಿಸುವುದು ಆ ಆನಂದಮಯ ಪುರುಷನು ನೀನೇ ಹೊರತು ಬೇರೆ ಪ್ರತ್ಯಗಾತ್ಮನಲ್ಲ ಏಕೆಂದರೆ ಸಮಸ್ತ ಚರಾಚರಗಳಿಗೂ ವಿಲಕ್ಷಣನಾಗಿ ಅವುಗಳಲ್ಲಿ ಅಂತರಾತ್ಮನಾಗಿರತಕ್ಕವನು ನೀನೆ ಹಿಂದೆ ಹೇಳಿದ ಅನ್ನಮಯಾದಿ ತತ್ವಗಳು ನಾಲ್ಕು ಉಪಸಂಥವಾದ ಮೇಲೆ ನಿರ್ವಿಕಾರವಾಗಿ ಉಳಿಯತಕ್ಕ ಆನಂದಮಯ ಪುರುಷ ತತ್ವವು ನೀನೆ ವೇದಾಂತ ವಿಹಿತಗಳಾದ ಬ್ರಹ್ಮೋಪಾಸನ ಮಾರ್ಗದಲ್ಲಿ ಸೂಕ್ಷ್ಮ ಬುದ್ಧಿಯುಳ್ಳ ಅರುಣ ವಂಶೀಯರಾದ ಕೆಲವು ಋಷಿಗಳು ತಮ್ಮ ಹೃದಯ ಪುಂಡರೀಕದಲ್ಲಿ ದಹರವೆಂಬ ಆಕಾಶ ರೂಪದಿಂದ ನಿನ್ನನ್ನು ಉಪಾಸಿಸುವರು ವೈಶ್ವಾನರ ವಿದ್ಯಾನಿಷ್ಠರಾದವರು ಜಠರಾಜ್ಞೆ ಶರೀರಕನಾದ ನಿನ್ನನ್ನು ಉಪಾಸಿಸುವರು ಮತ್ತೆ ಕೆಲವರು ಸುಷುಮ್ನ ನಾಡಿಯ ಮೂಲಕವಾಗಿ ನಿನ್ನನ್ನು ಉಪಾಸಿಸುವರು ಅನಂತ ಆ ಸುಷುಮ್ನ ನಾಡಿಯು ಹೃದಯದಿಂದ ಹಿಡಿದು ನಿನ್ನ ಉಪಾಸನಾ ಸ್ಥಾನಗಳಲ್ಲಿ ಉತ್ತಮವೆನಿಸಿದ ಭ್ರೂಮಧ್ಯದವರೆಗೆ ಊರ್ಧ್ವಮುಖವಾಗಿ ವ್ಯಾಪಿಸಿರುವುದು ಮೇಲೆ ಹೇಳಿದ ಯಾವ ವಿಧದಿಂದಲಾದರೂ ನಿನ್ನನ್ನು ಉಪಾಸಿಸಿದವರು ತಿರುಗಿ ಪ್ರಕೃತಿ ಮಂಡಲದಲ್ಲಿ ಸಂಸಾರವೆಂಬ ಮೃತ್ಯುವಿನ ಬಾಯಲ್ಲಿ ಬೀಳಲಾರರು ನೀನು ಸಮಸ್ತಕ್ಕೂ ಉಪಾದಾನ ಕಾರಣನಾದುದರಿಂದ ನಿನ್ನಿಂದ ಸೃಷ್ಟವಾದ ಮತ್ತು ದೇವ ಮನುಷ್ಯಾದಿ ಭೇದಗಳಿಂದ ವಿಚಿತ್ರವಾದ ಜೀವಗಳಲ್ಲಿ ನೀನು ಅಂತರಾತ್ಮನಾಗಿ ಪ್ರವೇಶಿಸಿಯೇ ಅವುಗಳ ಕಾರ್ಯವನ್ನು ನಿರ್ವಹಿಸುತ್ತಿರುವೆ ಅಗ್ನಿಯು ಹೆಚ್ಚು ಕಡಿಮೆ ಇಲ್ಲದ ಒಂದೇ ತೇಜಸ್ಸಿನಿಂದ ಬೆಳಗುವುದಾಗಿದ್ದರೂ ತಾನು ಸೇರಿದ ಹುಲ್ಲು ಕಡ್ಡಿ ಮೊದಲಾದ ಆಶ್ರಯ ವಸ್ತುಗಳ ಆಕಾರಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆಯಾಗಿ ತೋರುವಂತೆ ನೀನು ನಿನ್ನಿಂದ ನಿರ್ಮಿತವಾದ ಆಯಾ ಜೀವ ಶರೀರಗಳಿಗೆ ತಕ್ಕಂತೆ ಜ್ಞಾನದಲ್ಲಿ ಹೆಚ್ಚು ಕಡಿಮೆಗಳನ್ನು ತೋರಿಸುತ್ತಾ ಅವುಗಳನ್ನೇ ಅನುಕರಿಸುತ್ತಿರುವೆ ಆ ಶರೀರಗಳು ಕಂದಿ ಹೋದರೂ ಅದರಿಂದ ನಿನಗೆ ಯಾವ ವಿಧವಾದ ಕುಂದಕವೂ ಇರುವುದಿಲ್ಲ ಏಕೆಂದರೆ ನಿನ್ನ ಸ್ವರೂಪವು ಅಖಂಡಾನಂದಮಯವಾದುದು ಆಯಾ ಕಾರ್ಯವಸ್ತುಗಳ ದೋಷವು ನಿನ್ನನ್ನು ತಗುಲಲಾರದು ಅಂತಹ ನಿನ್ನ ನಿತ್ಯ ಸ್ವರೂಪವನ್ನು ಶುದ್ಧ ಮನಸ್ಕರಾದ ಯೋಗಿಗಳೇ ಉಪಾಸನೆಯಿಂದ ತಿಳಿಯಬಲ್ಲರು ನಿನ್ನಿಂದ ಸೃಷ್ಟವಾದ ದೇವ ಮನುಷ್ಯಾದಿ ದೇಹಗಳೇ ನಿನಗೆ ನಿವಾಸ ಸ್ಥಾನವು ಆಶ್ಚರ್ಯ ಶಕ್ತಿಯುಳ್ಳ ನಿನ್ನ ಸಂಕಲ್ಪರೂಪ ಜ್ಞಾನದಿಂದಲೇ ನೀನು ಪುರುಷಾಕಾರವನ್ನು ಧರಿಸುವೆ ನೀನು ಪುರುಷಾಕಾರದಲ್ಲಿದ್ದರೂ ಸಮಸ್ತ ವಸ್ತುಗಳ ಒಳಗೂ ಹೊರಗೂ ವ್ಯಾಪಿಸಬಲ್ಲವನು ಸ್ವರೂಪ ಸ್ವಭಾವಗಳಲ್ಲಿ ಸಂಕೋಚವಿಲ್ಲದವನು ಈ ವಿಧವಾದ ನಿನ್ನ ಪುರುಷ ಸ್ವರೂಪವು ವೇದಾಂತಗಳಿಂದಲೇ ಪ್ರತಿಪಾದಿಸಲ್ಪಡುವುದು ಹೀಗೆ ಪುರುಷಾಕಾರವುಳ್ಳ ನಿನ್ನ ವಿಗ್ರಹವನ್ನು ನಿನ್ನನ್ನು ಆರಾಧಿಸುವುದಕ್ಕೆ ಉಪಯುಕ್ತವಾದ ಮನು ಜನ್ಮವನ್ನು ಕೆಲವು ಜ್ಞಾನಿಗಳು ವಿಚಾರದಿಂದ ನಿಶ್ಚಯಿಸಿಕೊಂಡು ಪ್ರಾಣೇಂದ್ರಿಯಗಳನ್ನು ಜಯಿಸಿ ವೇದ ಪ್ರತಿಪಾದ್ಯವಾಗಿಯೂ ಆಶ್ರಿತರಿಗೆ ಸಂಸಾರ ನಿವರ್ತಕವಾಗಿಯೂ ಇರುವ ನಿನ್ನ ಪಾದಾರವಿಂದವನ್ನು ದೃಢ ವಿಶ್ವಾಸದಿಂದ ಉಪಾಸಿಸುವರು ಎಷ್ಟೇ ಶ್ರಮಪಟ್ಟರೂ ನಿನ್ನ ನಿಜ ಸ್ವರೂಪವನ್ನು ತಿಳಿಯುವುದು ಇತರರಿಗೆ ಸಾಧ್ಯವಲ್ಲವೆಂಬುದನ್ನು ತಿಳಿದೆ ನೀನು ಬಲರಾಮ ಕೃಷ್ಣಾದಿ ರೂಪದಿಂದ ನಿನ್ನ ರಾ ಮಹಿಮೆಯನ್ನು ಪ್ರಕಾಶಪಡಿಸುತ್ತಿರುವೆ ಆ ನಿನ್ನ ಅವತಾರ ಚರಿತ್ರೆಗಳೆಂಬ ಅಮೃತ ಸಮುದ್ರದಲ್ಲಿ ಓಲಾಡುತ್ತಾ ಆಧ್ಯಾತ್ಮಿಕಾದಿ ತಾಪಗಳನ್ನು ನೀಗಿ ನಿನ್ನ ಪಾದ ಸೇವೆಯಲ್ಲಿರುವ ಭಾಗವತರ ಸಹವಾಸ ಸುಖದಲ್ಲಿ ಇರುವವನು ಅದರಿಂದ ಅಪವರ್ಗವನ್ನು ಕೂಡ ಅಪೇಕ್ಷಿಸಲಾರನು ಜೀವನಿಗೆ ಪಂಜರದಂತಿರುವ ಈ ಮನುಷ್ಯ ಶರೀರವು ನಿನ್ನ ಪಾದ ಕೈಂಕರ್ಯಕ್ಕಾಗಿಯೇ ಉಪಯೋಗಿಸಲ್ಪಟ್ಟ ಪಕ್ಷದಲ್ಲಿ ಆ ಶರೀರವು ಜೀವಾತ್ಮಾದಿಗಳಿಗೆ ಸಮಾನವಾಗಿ ಸಾರ್ಥಕ್ಯವನ್ನು ಹೊಂದುವುದು ಆದರೆ ಕೆಲವರು ಇಂತಹ ದೇಹವನ್ನು ಹೊಂದಿಯೂ ಪ್ರಿಯನಾಗಿಯೂ ಹಿತನಾಗಿಯೂ ಪರಮಾತ್ಮನಾಗಿಯೂ ಇರುವ ನಿನ್ನಲ್ಲಿ ವಿಮುಖರಾಗುವರು ಆ ದೇಹವೇ ಅಸತ್ತುಗಳಾದ ಶಬ್ದಾದಿ ವಿಷಯಗಳನ್ನು ಸೇವಿಸುವುದರಿಂದ ತನ್ನೊಳಗಿನ ಜೀವನಿಗೂ ಸ್ಥಾವರತ್ವವನ್ನು ಉಂಟು ಮಾಡುವುದು ಈ ವಿಚಾರಗಳನ್ನು ಯೋಚಿಸದೆ ಖಂಡಾನಂದ ಸ್ವರೂಪನಾದ ನಿನ್ನಲ್ಲಿ ವಿಮುಖರಾಗಿ ಯಾರು ವಿಷಯಾಸಕ್ತಿಯಲ್ಲಿ ಬೀಳುವರು ಅಂಥವರನ್ನು ತಮ್ಮನ್ನೇ ತಾವು ಕೆಡಿಸಿಕೊಳ್ಳತಕ್ಕ ಆತ್ಮಘಾತುಕರೆಂದು ಹೇಳುವುದಕ್ಕೆ ತಡೆಯೇನಿದೆ ಅಂಥವರ ಸ್ಥಿತಿಯು ಬಹಳ ಶೋಚನೀಯವು ಅವರು ತಮ್ಮ ಪ್ರಾರಬ್ಧ ಕರ್ಮ ಶೇಷದಿಂದ ಮೇಲೆ ಮೇಲೆ ತಮ್ಮ ಜೀವಾತ್ಮನಿಗೆ ನಾನಾ ಬಗೆಯ ದೇಹಗಳನ್ನು ಉಂಟು ಮಾಡಿ ಭಯಂಕರವಾದ ಸಂಸಾರದಲ್ಲಿ ಭ್ರಮಿಸುವರು ಓ ದೇವಾ ಪ್ರಾಣಗಳು ಇಂದ್ರಿಯಗಳು ಮನಸ್ಸು ಇವೆಲ್ಲವನ್ನು ನಿಗ್ರಹಿಸಿ ದೃಢವಾದ ಉಪಾಸನಾ ಯೋಗದಲ್ಲಿರುವ ಮಹರ್ಷಿಗಳು ಯಾವ ನಿನ್ನ ಸ್ವರೂಪವನ್ನು ತಮ್ಮ ಹೃದಯದಲ್ಲಿ ಹೊಂದಿರುವರೋ ಅದನ್ನು ನಿನ್ನ ಶತ್ರುಗಳು ದ್ವೇಷ ಬುದ್ಧಿಯಿಂದಲೇ ಹೊಂದಿರುವರು ಹಾಗೆಯೇ ಗೋಪಸ್ತ್ರೀಯರು ನಿನ್ನ ಭುಜ ಸೌಂದರ್ಯದಲ್ಲಿರುವ ಮೋಹದಿಂದ ಪಡೆದಿರುವರು ಹೆಚ್ಚೇಕೆ ವೇದಾಭಿಮಾನಿ ದೇವತೆಗಳಾದ ನಾವು ನಿನ್ನ ಪಾದಾರವಿಂದವನ್ನೇ ಅಮೃತದಂತೆ ಆಧರಿಸತಕ್ಕ ಇತರರೆಲ್ಲರೂ ಮಹಾಯೋಗಿಗಳೊಡನೆ ಸಮ ಕಕ್ಷೆಯಲ್ಲಿ ನಿನ್ನ ಸಾನ್ನಿಧ್ಯ ಸುಖವನ್ನು ಅನುಭವಿಸುವೆವು ಓ ಪ್ರಭು ಸೃಷ್ಟಿಗೆ ಮೊದಲು ಸೂಕ್ಷ್ಮ ಚೇತನ ಅಚೇತನಗಳೊಡನೆ ಜಗತ್ಕಾರಣ ರೂಪದಲ್ಲಿದ್ದ ನಿನ್ನ ಆ ಸ್ವರೂಪವನ್ನು ಈ ಲೋಕದಲ್ಲಿ ಜನನ ಮರಣಗಳಿಗೆ ಗುರಿಯಾಗಿರುವ ಯಾವ ಚೇತನನು ತಾನೇ ತಿಳಿಯಬಲ್ಲನು ಅದನ್ನು ತಿಳಿಯುವುದಕ್ಕೆ ಶಾಸ್ತ್ರ ಪ್ರಮಾಣದಿಂದಲ್ಲದೆ ಬೇರೆ ವಿಧದಿಂದ ಸಾಧ್ಯವಿಲ್ಲ ಏಕೆಂದರೆ ಆ ನಿನ್ನ ಆದಿ ಸ್ವರೂಪದಿಂದ ಬ್ರಹ್ಮನು ಹುಟ್ಟಿದನು ಅದರ ಮೇಲೆ ಆ ಬ್ರಹ್ಮನಿಂದ ನಿವೃತ್ತಿ ಮಾರ್ಗ ನಿಷ್ಠರಾದ ಸನಕಾದಿಗಳು ಪ್ರವೃತ್ತಿ ಧರ್ಮನಿಷ್ಠರಾದ ಮರೀಚಿ ಮೊದಲಾದವರು ಹುಟ್ಟಿದರು ಅವರಿಂದ ಎರಡು ವಿಧವಾದ ದೇವಗಣಗಳುಂಟಾದವು ಕೊನೆಗೆ ಮನುಷ್ಯರು ಹುಟ್ಟಿದರು ಅಂತಹ ಮನುಷ್ಯರಿಗೆ ಈ ನಿನ್ನ ಪೂರ್ವ ಸ್ವರೂಪವು ಹೇಗೆ ತಾನೇ ತಿಳಿಯುವುದು ದೇವ ನೀನು ಸಮಸ್ತ ವೇದಶಾಸ್ತ್ರಗಳನ್ನು ಉಪಸಂಹರಿಸಿ ಹೃದಯದಲ್ಲಿಟ್ಟುಕೊಂಡು ಮಲಗಿದ್ದಾಗ ಸೃಷ್ಟಿಗೆ ಮೊದಲು ಚಿದ ಚಿತ್ಕಾಲಗಳೆಂಬ ತತ್ವಗಳೊಂದು ಕಾಣದಂತೆಯೇ ಇದ್ದವು ಆದರೆ ಸೃಷ್ಟಿ ವಿಚಾರದಲ್ಲಿ ಬೇರೆ ಬೇರೆ ಮತದವರು ಬೇರೆ ಬೇರೆ ವಿಧವಾಗಿ ವಿಕಲ್ಪಿಸುವರು ತಾರ್ಕಿಕರು ಅಸದ್ರವ್ಯಕ್ಕೆ ಉತ್ಪತ್ತಿಯನ್ನು ಸತ್ತೆಯನ್ನು ಸದ್ರವ್ಯಕ್ಕೆ ಮೃತಿಯನ್ನು ನಿರೂಪಿಸುವರು ಚಾರ್ವಾಕ ಮತದವರು ಆತ್ಮನಿಗೆ ದೇವ ಮನುಷ್ಯಾದಿ ಭೇದಗಳನ್ನು ಸಣ್ಣದು ದೊಡ್ಡದೆಂಬ ಆಕಾರ ವಿಭೇದಗಳನ್ನು ಹೇಳುವರು ಮೀಮಾಂಸಕರು ದೇವತೆಗಳಿಗೂ ಮನುಷ್ಯರಿಗೂ ವಾಣಿಜ್ಯ ಫಲದಂತೆ ಪರಸ್ಪರ ಉಪಕಾರ ರೂಪವಾಗಿರುವ ಸ್ವರ್ಗಾದಿ ಫಲಗಳನ್ನು ಸತ್ಯವೆಂದೇ ನಿರೂಪಿಸುವರು ಈ ತಾರ್ಕಿಕಾದಿ ಮತದವರೆಲ್ಲರೂ ಈ ವಿಧವಾಗಿ ತಮ್ಮಲ್ಲಿ ತಾವು ಭ್ರಾಂತಿಗೊಂಡಿರುವುದು ಮಾತ್ರವಲ್ಲದೆ ಸಲ್ಲದ ಯುಕ್ತಿಗಳಿಂದ ಲೋಕಕ್ಕೂ ಅದನ್ನೇ ಉಪದೇಶಿಸುವರು ಈಶ್ವರವಾದಿಗಳು ಸತ್ವಾದಿ ಗುಣ ಪ್ರಚುರನಾದವನು ಜೀವನೇ ಹೊರತು ಆ ಜೀವನಿಗಿಂತಲೂ ವಿಲಕ್ಷಣನಾದ ಈಶ್ವರನೇ ಇಲ್ಲವೆಂದು ಹೇಳುವರು ಈ ಮತ ಭೇದಗಳೆಲ್ಲವೂ ನಿನ್ನ ಸ್ಥಿತಿಯನ್ನು ತಿಳಿಯಲಾರದ ಅಜ್ಞತೆಯಿಂದ ಏರ್ಪಟ್ಟುದೇ ಹೊರತು ಬೇರೆಯಲ್ಲ ಜೀವ ಪ್ರಕೃತಿಗಳಿಗಿಂತಲೂ ವಿಲಕ್ಷಣನಾಗಿ ಜ್ಞಾನ ಸ್ವರೂಪನಾಗಿಯೂ ಇರುವ ನಿನ್ನ ನಿಜವನ್ನು ತಿಳಿದೊಡನೆ ಆ ವಿಧವಾದ ಅಜ್ಞಾನವು ಆ ವಾದ ಭೇದಗಳು ಉಂಟಾಗಲಾರವು ಮನುಷ್ಯ ಜಾತಿಯವರೆಗಿನ ಸಮಸ್ತ ದೇಹಿಗಳಲ್ಲಿಯೂ ಇರುವ ತ್ರಿಗುಣಾತ್ಮಕವಾದ ಮನಸ್ಸು ಬೇರೆ ಸಮಸ್ತ ವಿಷಯಗಳಲ್ಲಿಯೂ ಕಾರ್ಯಕಾರಿಯಾಗುವಂತೆ ತೋರಿದರು ನಿನ್ನಲ್ಲಿ ಅದರ ಕಾರ್ಯವೂ ನಡೆಯಲಾರದು ಚೇತನ ಅಚೇತನ ರೂಪವಾದ ಸಮಸ್ತ ಜಗತ್ತಿನೊಡಗೂಡಿ ಈ ಜಗತ್ತಿಗೆ ಅಂತರಾತ್ಮನಾಗಿದ್ದರೂ ನಿನ್ನನ್ನು ಅದು ತಿಳಿಯಲಾರದು ಓ ದೇವ ನಿನ್ನ ಉಪಾಸನಾ ರೂಪವಾದ ಯೋಗದಿಂದ ಪರಿಶುದ್ಧಾಂತಃಕರಣರಾದ ಯೋಗಿಗಳು ಮಾತ್ರವೇ ಸಮಸ್ತ ಜಗತ್ತನ್ನು ನಿನ್ನ ರೂಪದಿಂದಲೇ ತಿಳಿದು ನಿನ್ನಂತೆ ಅದನ್ನು ಉಪಾಸ್ಯ ಕೋಟಿಯಲ್ಲಿಯೇ ಸೇರಿಸಿರುವರು ಬಂಗಾರದಿಂದ ಬೇರೆ ಬೇರೆ ಆಕೃತಿಯುಳ್ಳ ಆಭರಣಗಳನ್ನು ಮಾಡಿಟ್ಟರು ಆ ವಿಕಾರಗಳೆಲ್ಲವೂ ಆ ಬಂಗಾರಕ್ಕಿಂತಲೂ ಬೇರೆನಿಸದೆ ಬಂಗಾರವೆಂದೇ ವ್ಯವಹರಿಸಲ್ಪಡುವಂತೆ ನಿನ್ನ ವಿಕಾರ ರೂಪವಾದ ಈ ಜಗತ್ತು ಕೂಡ ಬ್ರಹ್ಮಾತ್ಮಕವೆನಿಸಿರಬೇಕೇ ಹೊರತು ಅದನ್ನು ಹೇಯವೆಂದು ಎಣಿಸುವುದಕ್ಕಿಲ್ಲ ಆದುದರಿಂದ ನಿನ್ನ ವಿಕಾರ ರೂಪವಾದ ಈ ಜಗತ್ತೆಲ್ಲವೂ ಪರಮಾತ್ಮ ಶಬ್ದ ವಾಚ್ಯವಾಗಿ ಉಪಾಸ್ಯ ವಸ್ತುವೆಂದೇ ನಿಶ್ಚಿತವಾಗಿರುವುದು ಆದುದರಿಂದ ಯಾರು ನಿನ್ನನ್ನು ಅಖಿಲಾಂತರಾತ್ಮನೆಂದು ಉಪಾಸಿಸುವರು ಅಂಥವರೇ ಮೃತ್ಯುವನ್ನು ಲಕ್ಷ್ಯ ಮಾಡದೆ ಅದರ ತಲೆಯನ್ನು ಕಾಲಿಂದ ಮೆಟ್ಟಿ ನಿಲ್ಲತಕ್ಕವರು ಹಾಗೆ ನಿನ್ನನ್ನು ಸರ್ವಾತ್ಮಕನೆಂದು ತಿಳಿಯಲಾರದವರಿಗೆ ನೀನು ಪಶುಗಳಿಗೆ ಮೂಗುದಾರವನ್ನು ಬಿಗಿದು ದಾರಿಗೆ ತರುವಂತೆ ಶಾಸ್ತ್ರ ರೂಪವಾದ ಉಪದೇಶದಿಂದ ಬೋಧಿಸಿ ಅವರನ್ನು ಸನ್ಮಾರ್ಗಕ್ಕೆ ತರುವೆ ಆದರೆ ಆ ಶಾಸ್ತ್ರಾಧಿಕಾರವಿಲ್ಲದವರಿಗೂ ಕೃತ್ನರಿಗೂ ಗತಿಯೇನು ಎಂದರೆ ಅಂಥವರು ನಿನ್ನ ಭಕ್ತರ ಸಹವಾಸದಿಂದಲೂ ಸೇವೆಯಿಂದಲೂ ಉತ್ತಮ ಗತಿಯನ್ನು ಹೊಂದುವುದಕ್ಕೂ ಅವಕಾಶವನ್ನು ಕೊಟ್ಟಿರುವೆ ಶಾಸ್ತ್ರಾಧಿಕಾರವೂ ಇಲ್ಲದೆ ಸಜ್ಜನ ಸೇವೆಯನ್ನು ಮಾಡದವರಿಗೆ ಅಧೋಗತಿಯೇ ನಿಜವು ದೇವ ನೀನು ಸಂಕಲ್ಪ ಮಾತ್ರದಿಂದಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸತಕ್ಕ ಜ್ಞಾನ ಬಲವುಳ್ಳವನಾದುದರಿಂದ ಸರ್ವಜ್ಞನು ಕರ್ಮ ವಶ್ಯನಲ್ಲದ ಸ್ವತಂತ್ರನು ಕರ್ತೃ ಕರ್ಮ ಅಧಿಕರಣ ಮೊದಲಾದ ಕಾರಕ ಶಕ್ತಿಗಳೆಲ್ಲಕ್ಕೂ ನೀನೇ ಆಧಾರನು ಪ್ರಕೃತಿಗೆ ವಶರಾದ ವಾಯು ಅಗ್ನಿ ಸೂರ್ಯ ಇಂದ್ರ ಮೊದಲಾದ ದೇವತೆಗಳು ಪ್ರಜಾಧಿಪತಿಗಳು ಮತ್ತು ಬೇರೆ ಯಾರು ಯಾರು ಯಾವ ಯಾವ ಅಧಿಕಾರಗಳಲ್ಲಿ ಇರುವರು ಅವರೆಲ್ಲರೂ ನಿನಗೆ ಭಯಪಟ್ಟು ಪ್ರಜೆಗಳು ತಮ್ಮ ಚಕ್ರವರ್ತಿಯಲ್ಲಿ ಹೇಗೋ ಹಾಗೆ ನಿನ್ನ ಸೇವಾ ರೂಪವಾಗಿಯೇ ತಮ್ಮ ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತಿರುವರು ಅವರು ನಿನ್ನ ಅನುಗ್ರಹದಿಂದ ಲಭಿಸಿದ ಭೋಗಗಳನ್ನೇ ಅನುಭವಿಸುತ್ತಿರುವರು ಸ್ಥಾವರ ಜಂಗಮ ರೂಪವಾದ ಸಮಸ್ತ ಜಗತ್ತು ಪ್ರಕೃತಿ ಬದ್ಧವಾಗಿ ವೃತ್ತಾಶ್ರಯವಾದ ಶರೀರಗಳಿಂದ ಕೂಡಿರುವುದೇ ಹೊರತು ಯಾವ ಪ್ರಾಣಿಯು ಆ ಪ್ರಕೃತಿ ಸಂಬಂಧವನ್ನು ತಪ್ಪಿಸಿಕೊಳ್ಳಲಾರದು ಕೆಲವರು ಆ ಪ್ರಕೃತಿ ಸಂಬಂಧವನ್ನು ತಪ್ಪಿಸಿಕೊಂಡವರಾಗಿದ್ದರು ಅದು ನಿನ್ನ ಕಟಾಕ್ಷದಿಂದಲ್ಲದೆ ಬೇರೆ ಉಪಾಯದಿಂದಲ್ಲ ದೋಷ ವಿಮುಕ್ತನಾದ ಓ ಸ್ವಾಮಿ ಪರಮಕಾರುಣಿಕ ನಿನಗೆ ತನ್ನವನೆಂಬ ಅಭಿಮಾನಕ್ಕೆ ಪಾತ್ರನಾದವನೊಬ್ಬನಿಲ್ಲ ಇತರನೆಂದು ಅಲಕ್ಷ್ಯಕ್ಕೀಡಾದವನು ಇಲ್ಲ ಆಕಾಶದಂತೆ ಎಲ್ಲಾ ವಸ್ತುಗಳಲ್ಲಿಯೂ ವ್ಯಾಪಿಸಿದ್ದು ಆ ವ್ಯಾಪ್ಯಗತ ದೋಷಗಳಿಗೆ ಸ್ವಲ್ಪ ಮಾತ್ರವೂ ಈಡಾಗದೆ ಬೆಳಗುತ್ತಿರುವೆ ನಿನಗೆ ಸರಿಸಮಾನವಾದುದು ಬೇರೊಂದಿಲ್ಲ ಹೀಗೆ ಚರಾಚರಾತ್ಮಕಗಳಾದ ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲೆಲ್ಲ ಪ್ರವೇಶಿಸತಕ್ಕ ಈ ಅಣು ಸ್ವರೂಪವು ಜೀವಾತ್ಮಗಳಿಗೂ ಸಹಜವಾಗಿದ್ದರು ಅವುಗಳಿಗೆ ಎಲ್ಲೆಲ್ಲಿಯೂ ವ್ಯಾಪಿಸತಕ್ಕ ವಿಭುತ್ವವಿಲ್ಲ ಆ ಜೀವಾತ್ಮಗಳು ಅಸಂಖ್ಯಾತವಾಗಿದ್ದರು ಅಸಂಖ್ಯಾತವಾಗಿಯೂ ನಿತ್ಯವಾಗಿಯೂ ಇದ್ದರು ಅವುಗಳಿಗೆ ಸರ್ವಗತತ್ವವಿಲ್ಲ ಹಾಗಿಲ್ಲದೆ ಜೀವಗಳು ಸರ್ವಗತಗಳಾಗಿದ್ದ ಪಕ್ಷದಲ್ಲಿ ಒಂದು ಜೀವವನ್ನು ಮತ್ತೊಂದು ಜೀವವಾಗಲಿ ಪರಮಾತ್ಮನಾಗಲಿ ನಿಯಮಿಸುವುದಕ್ಕೆ ಅವಕಾಶವಿಲ್ಲದೆ ಎಲ್ಲವೂ ಸಮಸ್ಥಿತಿಯಲ್ಲಿಯೇ ಇರುತ್ತಿದ್ದುವಲ್ಲವೇ ಇದಲ್ಲದೆ ಜೀವಾತ್ಮಕ್ಕೆ ಶ್ರುತಿಗಳಲ್ಲಿ ಹೇಳಲ್ಪಟ್ಟಂತೆ ರಂಧ್ರಗಳ ಮೂಲಕವಾಗಿ ಶರೀರವನ್ನು ಬಿಟ್ಟು ಹೋಗುವುದು ಲೋಕಾಂತರವನ್ನು ಸೇರುವುದು ತಿರುಗಿ ಭೂಮಿಗೆ ಬಂದು ಕರ್ಮಗತಿಯಲ್ಲಿ ತೊಳಲುವುದು ಎಂಬಿ ಉತ್ಕ್ರಾಂತಿ ಗತಿ ಅಗತಿ ಮೊದಲಾದ ನಿಯಮಗಳಿಗೂ ಸಂಭವವಿಲ್ಲದೆ ಹೋಗುವುದು ಯಾವನ ಸ್ವರೂಪದಿಂದಲೇ ಈ ಜಗತ್ತೆಲ್ಲವೂ ಹುಟ್ಟುವುದು ಆ ಪರಬ್ರಹ್ಮನು ತಾನು ಅದರೊಳಗೆದ್ದು ನಿಯಮಿಸುವನೆಂಬ ತತ್ವವನ್ನು ಚೆನ್ನಾಗಿ ಪರಿಶೀಲಿಸದೆ ಹೇಳತಕ್ಕವರ ಮತವು ಕೇವಲ ದೋಷಾಸ್ಪದವು ಪ್ರಾಮಾಣಿಕರಿಗೆ ಅದು ಅಭಿಮತವಾದುದಲ್ಲ ಜೀವ ಪ್ರಕೃತಿಗಳೆರಡಕ್ಕೂ ಉತ್ಪತ್ತಿ ಇಲ್ಲದುದರಿಂದ ಅಜವೆನಿಸಿಕೊಂಡಿದ್ದರು ಅವೆರಡರ ಸಂಯೋಗದಿಂದ ಪ್ರಾಣಿಗಳು ಬಗೆ ಬಗೆಯ ನಾಮರೂಪ ಭೇದಗಳಿಂದ ತೋರುತ್ತಿರುವವು ಸಮುದ್ರದ ಜಲಾವಯವಗಳೇ ವಾಯು ಪ್ರೇರಿತಗಳಾಗಿ ಒಂದೊಂದಕ್ಕೆ ಸೇರಿದಾಗ ಅದರಿಂದ ಗುಳ್ಳೆಗಳು ಹೊರಡುವವಲ್ಲವೇ ಅದರಂತೆಯೇ ಪ್ರಕೃತಿ ಪುರುಷರಿಗೆ ಸಹಜವಾದ ಉತ್ಪತ್ತಿ ವಿನಾಶಗಳಿಲ್ಲದಿದ್ದರೂ ಅವಕ್ಕೆ ಪರಸ್ಪರ ಸಂಯೋಗದಿಂದ ದೇವ ಮನುಷ್ಯಾದಿ ಶರೀರವೆಂಬ ವಿಶಿಷ್ಟ ವಿರೂಪದಿಂದ ಉತ್ಪತ್ತಿಯುಂಟು ಆ ರೂಪೋತ್ಪತ್ತಿಯಲ್ಲಿಯೂ ನೀನೇ ಅವುಗಳಿಗೆ ಆಧಾರಭೂತನಾಗಿ ಅಂತರ್ಯಾಮಿಯಾಗಿರುವೆ ಈ ಪ್ರಾಣಿಗಳೆಲ್ಲವೂ ಕೊನೆಗೆ ಪ್ರಳಯ ದಶೆಯಲ್ಲಿ ನದಿಗಳು ಸಮುದ್ರದಲ್ಲಿಯೂ ಪುಷ್ಪರಸಗಳು ಜೇನಿನಲ್ಲಿಯೂ ಲೀನವಾಗುವಂತೆ ನಾಮ ರೂಪಗಳಿಂದ ಬೇರ್ಪಡಿಸುವುದಕ್ಕೆ ಅವಕಾಶವಿಲ್ಲದ ಹಾಗೆ ನಿನ್ನಲ್ಲಿ ಲಯಿಸುವವು ಮನುಷ್ಯರಿಗೆ ಪ್ರಕೃತಿ ಸಂಬಂಧದಿಂದ ದೇಹಾತ್ಮಾಭಿಮಾನ ರೂಪವಾದ ಭ್ರಮವು ಹುಟ್ಟಿ ಅದೇ ಸಂಸಾರ ಕಾರಣವಾಗುವುದರಿಂದ ವಿದ್ವಾಂಸರು ಈ ತತ್ವವನ್ನು ತಿಳಿದು ನಿನ್ನಲ್ಲಿ ದೃಢಭಕ್ತಿಯನ್ನಿಡುವರು ಹಾಗೆ ನಿನ್ನನ್ನು ಭಕ್ತಿಯಿಂದ ಅನುವರ್ತಿಸತಕ್ಕವರಿಗೆ ಸಂಸಾರ ಭಯವೆಂಬುದು ಹುಟ್ಟುವುದೇ ಇಲ್ಲ ನಿನ್ನ ಕೋಪಸೂಚಕವಾದ ಭ್ರಕುಟಿಗಳಂತೆ ಶೀತೋಷ್ಣ ವರ್ಷಗಳಿಂದ ಕೂಡಿದ ಸಂವತ್ಸರ ರೂಪವಾದ ಕಾಲವು ಅವರಿಗೆ ಸಂಸಾರ ಭಯವನ್ನು ಉಂಟು ಮಾಡದೆ ಬಿಡದು ಮನಸ್ಸೆಂಬುದು ದುಷ್ಟಾಶ್ವದಂತೆ ಅಂದರೆ ದುಷ್ಟ ಅಶ್ವದಂತೆ ಯಥೇಚ್ಛವಾಗಿ ಸಿಕ್ಕಿದ ಕಡೆಗೆ ಓಡುತ್ತಿರುವುದು ಮತ್ತು ಬಹಳ ಚಂಚಲ ಸ್ವಭಾವವುಳ್ಳದ್ದು ಪುರಾಣಗಳನ್ನು ಇಂದ್ರಿಯಗಳನ್ನು ಜಯಿಸಲಾರದವರಿಗೆ ಅದನ್ನು ಸ್ವಾಧೀನದಲ್ಲಿಡುವುದು ಸಾಧ್ಯವಲ್ಲ ಈ ಮನಸ್ಸೆಂಬ ದುಷ್ಟ ಅಶ್ವವನ್ನು ನಿಯಮಿಸಿ ಇಡುವುದಕ್ಕೆ ಗುರು ಪರಿಚರ್ಯೆಯೇ ಉತ್ತಮವಾದ ಉಪಾಯವು ಅದನ್ನು ಬಿಟ್ಟು ಬೇರೆ ಉಪಾಯದಿಂದ ಅದನ್ನು ನಿಗ್ರಹಿಸುವುದಕ್ಕೆ ಕಷ್ಟಪಡತಕ್ಕವರು ಅನೇಕ ವ್ಯಸನ ಪರಂಪರೆಗಳಿಗೆ ಗುರಿಯಾಗುವರಲ್ಲದೆ ನಾವಿಕರ ಸಹಾಯವಿಲ್ಲದೆ ಹಡಗನ್ನು ನಡೆಸಿಕೊಂಡು ಹೋಗುವ ಸಮುದ್ರ ವ್ಯಾಪಾರಿಗಳಂತೆ ಸಂಸಾರವೆಂಬ ಮಹಾ ಸಮುದ್ರದಲ್ಲಿ ಮುಳುಗಿ ದುಃಖಕ್ಕೆ ಈಡಾಗುವರು ಸರ್ವ ವಿಧ ಸುಖಮಯನಾಗಿಯೂ ಸರ್ವ ಜೀವ ಪ್ರಿಯತಮನಾಗಿಯೂ ಇರುವ ನಿನ್ನನ್ನು ಯಾವನು ದೃಢ ವಿಶ್ವಾಸದಿಂದ ಭಜಿಸುವನು ಅಂತಹ ಪುರುಷನಿಗೆ ಸ್ವಜನರಿಂದಾಗಲಿ ಹೆಂಡಿರು ಮಕ್ಕಳಿಂದಾಗಲಿ ಮನೆ ಮಠಗಳಿಂದಾಗಲಿ ಹಣಕಾಸುಗಳಿಂದಾಗಲಿ ದೇಶ ಕೋಶ ವಾಹನಾದಿಗಳಿಂದಾಗಲಿ ಕೊನೆಗೆ ತನ್ನ ದೇಹದಿಂದಾಗಲಿ ಪ್ರಾಣಗಳಿಂದಾಗಲಿ ಆಗಬೇಕಾದುದೇನು ಅವು ಅವನಿಗೆ ಸ್ವಲ್ಪ ಮಾತ್ರವೂ ಸುಖ ಸಾಧನಗಳಲ್ಲ ಹೀಗೆ ನೀನೇ ನಿರತಿಶಯ ಪುರುಷಾರ್ಥ ಭೂತನೆಂಬುದನ್ನು ತಿಳಿಯಲಾರದೆ ಮಿಥುನ ಸುಖವೇ ಪುರುಷಾರ್ಥವೆಂದು ತಿಳಿದು ಅದರಲ್ಲಿಯೇ ವರ್ತಿಸತಕ್ಕವರು ಪ್ರಕೃತಿ ಎಂಬ ತೆರೆಯು ಮೇಲೆ ಕವಿಯುವುದರಿಂದ ತಮ್ಮ ಆತ್ಮಕ್ಕೆ ಸಹಜವಾದ ಜ್ಞಾನೈಶ್ವರ್ಯಾದ ಸ್ವರೂಪವನ್ನು ಕಾಣದೇ ಹೋಗುವರು ಅಂಥವರಿಗೆ ಈ ಲೋಕದಲ್ಲಿ ಅರ್ಥ ಕಾಮಗಳಿಂದ ಉಂಟಾದ ಸುಖವು ಎಷ್ಟು ಮಾತ್ರವಾಗಿರುವುದು ಅದೊಂದು ಸುಖವೇ ಅಲ್ಲ ಓ ದೇವ ನಿತ್ಯ ಸುಖ ಸ್ವರೂಪನಾದ ನಿನ್ನಲ್ಲಿ ಒಂದಾವರ್ತಿಯಾದರೂ ಮನಸ್ಸಿಟ್ಟವರಿಗೆ ಸ್ವಾತ್ಮ ಪರಮಾತ್ಮ ಸ್ವರೂಪವು ತಿಳಿದು ಹೋಗುವುದರಿಂದ ದೇಹಾತ್ಮಾಭಿಮಾನ ರೂಪವಾದ ಮದವು ಅವರ ಮನಸ್ಸನ್ನು ಬಿಟ್ಟು ಹೋಗುವುದು ಅವರ ಮನಸ್ಸಿನಲ್ಲಿ ಯಾವಾಗಲೂ ನಿನ್ನ ಪಾದಾರವಿಂದಗಳೇ ಬೆಳಗುತ್ತಿರುವವು ಅಂಥವರ ಪಾದ ತೀರ್ಥವೇ ಲೋಕ ಪಾವನವು ಮನುಷ್ಯನ ಜ್ಞಾನ ವೈರಾಗ್ಯಾದಿಗಳನ್ನು ಕೆಡಿಸತಕ್ಕ ಗೃಹಾದಿಗಳಲ್ಲಿ ಅಂಥವರಿಗೆ ಅಭಿಲಾಷೆಯೇ ಹುಟ್ಟದು ಅವರು ದಾಂಪತ್ಯ ಸುಖದಲ್ಲಿ ಸಂಚರಿಸುವುದನ್ನು ಬಿಟ್ಟು ಭೂಮಿಯಲ್ಲಿರುವ ಗಂಗಾದಿ ತೀರ್ಥಗಳನ್ನು ಪುಣ್ಯ ಕ್ಷೇತ್ರಗಳನ್ನು ತಮ್ಮ ಸಂಬಂಧದಿಂದ ಮತ್ತಷ್ಟು ವಿಶೇಷವಾಗಿ ಪಾವನ ಮಾಡುವುದಕ್ಕಾಗಿ ಭೂ ಸಂಚಾರ ಮಾಡುತ್ತಿರುವರು ಸತ್ತೆನಿಸಿಕೊಂಡ ಅಂದರೆ ಪರಮಾರ್ಥ ಭೂತವಾದ ಪರಬ್ರಹ್ಮದಿಂದ ಹುಟ್ಟಿದ ಈ ಜಗತ್ತು ಸತ್ ಎನಿಸಿಯೇ ತೀರ ಇರಬೇಕಲ್ಲವೇ ಆದುದರಿಂದ ಮಣ್ಣು ಬಂಗಾರ ಮುಂತಾದವುಗಳಿಂದ ನಿರ್ಮಿತವಾದ ವಸ್ತುಗಳು ಅವುಗಳ ಸ್ವರೂಪವೇ ಆಗಿರುವಂತೆ ಬ್ರಹ್ಮದಿಂದ ಹುಟ್ಟಿದ ಜಗತ್ತು ಆ ಬ್ರಹ್ಮನಂತೆ ಸದ್ಗಣಿಸಬೇಕೆಂಬುದು ಯುಕ್ತವಲ್ಲ ಚೇತನನಾದ ಪುರುಷನಿಂದ ಹುಟ್ಟಿದ ಕೂದಲು ಹಲ್ಲು ಬುಗುರು ಮುಂತಾದವು ಅಚೇತನಗಳಾಗಿಯೂ ಅಚೇತನವಾದ ಸಗಣಿ ಮುಂತಾದವುಗಳಲ್ಲಿ ಹುಟ್ಟಿದ ಚೇಳು ಮುಂತಾದವುಗಳು ಚೇತನಗಳಾಗಿಯೂ ಇರುವುದನ್ನು ನೋಡಿದರೆ ಕಾರಣದಲ್ಲಿರುವ ಲಕ್ಷಣಗಳೇ ಕಾರ್ಯದಲ್ಲಿ ಇರಬೇಕೆಂಬ ನಿಯಮವಿಲ್ಲ ಇದರಂತೆಯೇ ಸ್ವಪ್ನವೆಂಬುದು ನಿಜವಾಗಿದ್ದರು ಅದರಲ್ಲಿ ಕಾಣುವ ಗಜ ತುರಗಾದಿ ವಸ್ತುಗಳು ನಿಜವಲ್ಲ ಆದುದರಿಂದ ಬ್ರಹ್ಮವೂ ಸತ್ತೆನಿಸಿದರು ಅದರಿಂದ ಉಂಟಾಗತಕ್ಕ ಕಾರ್ಯರೂಪವಾದ ಪ್ರಪಂಚವು ಸತ್ಯವಾಗಿರಬೇಕೆಂಬ ನಿಯಮವು ಯುಕ್ತಿಯಿಂದ ಪರಿಹರಿಸಲ್ಪಡುವುದು ಆದುದರಿಂದ ಕಾರ್ಯರೂಪವಾದ ಜಗತ್ತು ಮಿಥ್ಯೆಯೇ ಅಂದರೆ ಸುಳ್ಳೇ ಆಗಿರಬೇಕೆಂದು ಕೆಲವರು ಹೇಳುವರು ಇದು ಸಮಂಜಸವಲ್ಲ ಕಾರಣದಂತೆ ಕಾರ್ಯವೆಂಬ ನಿಯಮಕ್ಕೆ ಎಲ್ಲಿಯೂ ಲೋಪವಿರದು ಹಿಂದೆ ಹೇಳಿದ ಕೇಶ ಪುರುಷಾದಿ ನಿದರ್ಶನಗಳಿಂದಲೇ ಈ ಅಭಿಪ್ರಾಯವನ್ನು ಸ್ಥಿರಪಡಿಸಬಹುದು ಏಕೆಂದರೆ ಪುರುಷನು ಚೇತನನಾದರೂ ಆ ಪುರುಷ ದೇಹವು ಅಚೇತನವಾದುದರಿಂದ ಅಚೇತನವಾದ ದೇಹದಿಂದ ಹುಟ್ಟಿದ ಕೂದಲು ಅಚೇತನವೇ ಹಾಗೆಯೇ ಕಾರ್ಯವೆಂಬುದು ಎಲ್ಲಿಯೂ ಸುಳ್ಳಾಗದು ಹಿಂದೆ ಹೇಳಿದ ಸ್ವಪ್ನ ದೃಷ್ಟಾಂತದಿಂದಲೇ ಇದನ್ನು ನಿರ್ಧರಿಸಬಹುದು ಸ್ವಪ್ನವು ನಿಜವಾಗಿರುವಾಗ ಆ ಸ್ವಪ್ನದಲ್ಲಿ ಕಾಣುವ ಪದಾರ್ಥಗಳು ಈಶ್ವರ ಸೃಷ್ಟಿಯಾದುದರಿಂದ ಅವನ್ನು ಸುಳ್ಳೆಂದು ಹೇಳುವುದಕ್ಕಿಲ್ಲ ಕಾರ್ಯ ಕಾರಣಗಳೆಂಬ ಎರಡವಸ್ಥೆಗಳು ಎರಡವಸ್ಥೆಯುಳ್ಳವುಗಳಲ್ಲಿಯೂ ಆ ನಿಯಮಕ್ಕೆ ಭಂಗ ಉಂಟಾಗಲಾರದು ಹೇಗೆಂದರೆ ಮಣ್ಣು ಬಂಗಾರ ಮುಂತಾದವು ಕಾರಣಾವಸ್ಥೆಯಿಂದಲೂ ಕಾರ್ಯಾವಸ್ಥೆಯಿಂದಲೂ ಕಾಣುವವು ಅದರಂತೆಯೇ ಸತ್ ಎನಿಸಿದ ಬ್ರಹ್ಮವು ಜಗತ್ತೆಂಬ ಕಾರ್ಯಾವಸ್ಥೆಯಲ್ಲಿಯೂ ಸತ್ತೆನಿಸಿಯೇ ಇರಬೇಕಲ್ಲದೆ ಈ ರೂಪಾಂತರದಲ್ಲಿ ಅದು ಮಿಥ್ಯೆ ಎನಿಸಿಕೊಳ್ಳಲಾರದು ಆದರೆ ಮೊದಲೇ ಸತ್ತೆನಿಸಿದ ವಸ್ತುವಿಗೆ ಬೇರೊಂದು ವಿಧದಿಂದ ಉತ್ಪತ್ತಿಯು ವ್ಯರ್ಥವಲ್ಲವೇ ಎಂದರೆ ಅದು ವ್ಯರ್ಥವಲ್ಲ ಮಣ್ಣಿಗೆ ಗಡಿ ಮಣ್ಣಿಗೆ ಗಡಿಗೆ ಹರವಿ ಶ್ರಾವೆ ಮುಂತಾದ ಅವಸ್ಥಾ ಭೇದಗಳು ಕೇವಲ ವ್ಯವಹಾರಕ್ಕಾಗಿ ಉಪಯೋಗಿಸಲ್ಪಡುವುದರಿಂದ ಈ ಅವಸ್ಥಾಂತರಗಳು ಸಫಲವೇ ಹೊರತು ವ್ಯರ್ಥವಲ್ಲ ಅದು ಹೋಗಲಿ ಕಾರ್ಯವು ಸತ್ತೆಂಬುದು ಯುಕ್ತಿಯಿಂದ ತಪ್ಪಿ ಹೋಗದಿದ್ದರು ನೇಹ ನಾನ ಇತ್ಯಾದಿ ಶ್ರುತಿ ವಾಕ್ಯವೇ ಕಾರ್ಯರೂಪವಾದ ವಸ್ತುವನ್ನು ಮಿಥ್ಯೆಯೆಂದು ಹೇಳುತ್ತಿರುವವಲ್ಲವೇ ಎಂದರೆ ಆ ಶ್ರುತಿಗಳಿಗೂ ಕೂಡ ಅನಾದಿ ಕರ್ಮ ವಾಸನೆಯಿಂದ ಬುದ್ಧಿ ಮೋಹಗೊಂಡವರಿಗೆ ಬ್ರಹ್ಮಾತ್ಮಕವಲ್ಲದ ಬೇರೆ ಸ್ವತಂತ್ರ ವಸ್ತುವೊಂದು ಇಲ್ಲವೆಂದು ಬ್ರಹ್ಮ ಸ್ವರೂಪವಾದ ಪ್ರಪಂಚದಲ್ಲಿ ದೇವ ಮನುಷ್ಯಾದಿ ಭೇದಗಳಿಲ್ಲವೆಂದು ಬೋಧಿಸುವುದೇ ತಾತ್ಪರ್ಯವು ಈ ವಾಕ್ಯವೇ ಅಂಧ ಪರಂಪರೆಯಿಂದ ಕುಬುದ್ಧಿಯುಳ್ಳವರಿಗೆ ಮಿಥ್ಯಾತ್ವವನ್ನು ಸೂಚಿಸುವಂತೆ ಭ್ರಮೆಗೊಳಿಸುವುದು ಆದರೆ ಈ ಪ್ರಪಂಚವು ಸೃಷ್ಟಿಗೆ ಮೊದಲು ಇದ್ದುದಲ್ಲ ಪ್ರಳಯವಾದ ಮೇಲೆ ನಿಲ್ಲತಕ್ಕದು ಅಲ್ಲ ಈ ಆದ್ಯಂತ ಕಾಲಗಳಲ್ಲಿ ಸ್ಥಿರವಾಗಿರತಕ್ಕದು ಬ್ರಹ್ಮ ಒಂದೇ ಆದುದರಿಂದ ಕೇವಲ ಆ ಬ್ರಹ್ಮನಲ್ಲಿ ಈ ನಡುವೆ ಕಾಣತಕ್ಕ ಪ್ರಪಂಚವು ಮಿಥ್ಯೆಯಾಗಿಯೇ ಇರಬೇಕೆಂದು ನಿಶ್ಚಯಿಸಬಹುದಲ್ಲವೇ ಇದನ್ನು ಅನುಸರಿಸಿಯೇ ಶ್ರುತಿ ವಾಕ್ಯಗಳಲ್ಲಿಯೂ ಕೂಡ ಬ್ರಹ್ಮನಿಂದ ಉಂಟಾದ ಈ ಪ್ರಪಂಚವೆಲ್ಲವೂ ಮಣ್ಣು ಬಂಗಾರ ಮೊದಲಾದ ದ್ರವ್ಯ ಜಾತಿಗಳ ವಿಕಲ್ಪ ರೂಪಗಳಾದ ಘಟ ಕುಂಡಲಾದಿಗಳಿಗೆ ಸಮಾನವಾಗಿ ನಿರೂಪಿಸಲ್ಪಟ್ಟಿರುವುದು ಎಂದರೆ ಕಾರ್ಯಗಳೆಲ್ಲವೂ ಕೇವಲ ನಾಮಧೇಯ ಮಾತ್ರಗಳೇ ಕಾರಣವೆನಿಸಿದ ಮಣ್ಣು ಬಂಗಾರ ಮೊದಲಾದವುಗಳೇ ಸತ್ಯವು ಅದ ಇದರಂತೆಯೇ ಆಕಾಶಾದಿಗಳೆಲ್ಲವೂ ನಾಮ ಮಾತ್ರಗಳು ಕಾರಣವಾದ ಬ್ರಹ್ಮ ಒಂದೇ ಸತ್ಯವು ಎಂದು ಕೆಲವರು ಹೇಳುವರು ಆದರೆ ಇದು ಕುಚ್ಚಿತ ಬುದ್ಧಿಯುಳ್ಳವರ ಮನೋವಿಕಲ್ಪದಿಂದ ತೋರುವ ಅರ್ಥವೇ ಹೊರತು ಬೇರೆಯಲ್ಲ ಶ್ರುತ್ಯರ್ಥವನ್ನು ತಿಳಿಯಲಾರದವರೇ ಈ ಅರ್ಥವನ್ನು ನಿಜವೆಂದು ನಂಬುವರು ಆ ಶ್ರುತಿಯು ಕಾರಣ ಮಾತ್ರವೇ ಸತ್ಯವೆಂದು ಕಾರ್ಯವು ಸುಳ್ಳೆಂದು ಹೇಳತಕ್ಕುದಲ್ಲ ಕಾರಣ ಕಾರ್ಯಗಳು ಒಂದಕ್ಕೊಂದಕ್ಕೆ ಭಿನ್ನವಲ್ಲವೆಂಬುದೇ ಅದರ ಅಭಿಪ್ರಾಯವು ಆದುದರಿಂದ ಈ ಪ್ರಪಂಚವೆಲ್ಲವೂ ನಿನಗಿಂತ ಬೇರೆಯಾದುದಲ್ಲವೆಂದು ಸ್ಪಷ್ಟವು ಆದರೆ ನಿನ್ನಂತೆ ಸಮಸ್ತ ಜೀವನಾಶಿಗಳಿಗೂ ನಿತ್ಯತ್ವ ಪ್ರಕೃತಿಗತತ್ವ ಮುಂತಾದವುಗಳು ಸಮಾನವಾಗಿದ್ದರು ಆ ಜೀವಗಳು ಪ್ರಕೃತಿ ವಶಗಳಾಗುವವು ನೀನು ಅದಕ್ಕೆ ವಶ್ಯನಲ್ಲ ಇದೇ ಜೀವನಿಗಿಂತಲೂ ನಿನ್ನಲ್ಲಿರುವ ವಿಶೇಷವು ಓ ದೇವ ಆ ಜೀವಾತ್ಮನು ನಿನ್ನ ಮಾಯೆಯಿಂದ ಮೋಹಿತನಾಗುವುದರಿಂದ ಪ್ರಕೃತಿ ಪರಿಣಾಮಗಳೆನಿಸಿಕೊಂಡ ದೇವ ಮನುಷ್ಯಾದಿ ಶರೀರಗಳನ್ನು ಹೊಂದಿ ಅದರಿಂದ ಶಬ್ದಾದಿ ವಿಷಯಗಳನ್ನು ಸೇವಿಸುತ್ತ ಸಣ್ಣದು ದೊಡ್ಡದೆಂಬ ಆಕೃತಿ ಭೇದಗಳಿಂದಲೂ ವ್ಯವಹರಿಸಲ್ಪಡುವನು ಆ ಶರೀರದಲ್ಲಿ ಅವನಿಗೆ ದೇಹಾತ್ಮಾಭಿಮಾನವು ಹುಟ್ಟುವುದು ಕೊನೆಗೆ ಮರಣವನ್ನು ಹೊಂದುವನು ಹೀಗೆ ಜನನ ಮರಣಾದಿ ರೂಪವಾದ ಸಂಸಾರದಲ್ಲಿ ತೊಳಲುವುದರಿಂದ ತನಗೆ ಸಹಜವಾದ ಜ್ಞಾನೈಶ್ವರ್ಯಾದಿಗಳನ್ನು ಕಳೆದುಕೊಳ್ಳುವನು ನೀನಾದರೂ ಹಾವು ತನ್ನ ಪರೆಯನ್ನು ನೀಗುವಂತೆ ಆ ಪ್ರಕೃತಿಯನ್ನು ತ್ಯಜಿಸಬಲ್ಲವನು ಅದು ನಿನ್ನನ್ನು ಕಟ್ಟಿಡಲಾರದು ಅದರಿಂದಲೇ ನಿನ್ನ ಜ್ಞಾನೈಶ್ವರ್ಯಾದಿಗಳಿಗೆ ಎಂದಿಗೂ ಕೊರತೆಯಿಲ್ಲ ಜೀವನಿಗೆ ಹೇಗೋ ಹಾಗೆ ನಿನ್ನ ಐಶ್ವರ್ಯಾದಿಗಳಿಗೆ ಪರಿಮಿತಿಯಿಲ್ಲ ಹೀಗೆ ಅಪರಿಚ್ಛಿನ್ನವಾದ ಐಶ್ವರ್ಯಾದಿಗಳನ್ನು ಹೊಂದಿ ಪಾಪರಾಹಿತ್ಯ ಮೊದಲಾದ ಅಷ್ಟ ಗುಣಗಳಿಂದ ಕೂಡಿ ಯಾವಾಗಲೂ ಸ್ವಯಂ ಪ್ರಕಾಶನಾಗಿ ಬೆಳಗುತ್ತ ಸಮಸ್ತ ಲೋಕಗಳಿಂದಲೂ ಪೂಜಿಸಲ್ಪಡುವೆ ಓ ದೇವ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸಬಲ್ಲ ಮುನಿಗಳಾಗಿದ್ದರು ತಮ್ಮ ಹೃದಯದಲ್ಲಿ ರೂಢಮೂಲವಾಗಿರುವ ಕಾಮ ಮೂಲಕವಾದ ಕರ್ಮ ವಾಸನೆಯನ್ನು ಕಿತ್ತು ಹಾಕದಿದ್ದ ಪಕ್ಷದಲ್ಲಿ ನೀನು ಅವರ ಹೃದಯದಲ್ಲಿಯೇ ಇರತಕ್ಕವನಾಗಿದ್ದರು ಕಂಠದಲ್ಲಿರುವ ಪದಕವನ್ನೇ ಮರೆತು ಕಳವಳಿಸುವ ಮನುಷ್ಯನ ಭಾಗಕ್ಕೆ ಅದು ಇಲ್ಲದ ಹಾಗೆಯೇ ತೋರುವಂತೆ ಅವರ ಭಾಗಕ್ಕೆ ನೀನು ಇಲ್ಲದಂತೆಯೇ ಆಗುವೆ ಓ ಭಗವಂತ ಕೇವಲ ಪ್ರಾಣೇಂದ್ರಿಯ ತೃಪ್ತಿ ಪರಾಯಣರಾದ ಆ ಯೋಗಿಗಳಿಗೆ ಯುಗದಲ್ಲಿ ಆಗಲಿ ಪರದಲ್ಲಿಯಾಗಲಿ ಮೃತ್ಯು ಭಯವು ಎಂದು ತಪ್ಪದು ಅವರು ತಮ್ಮ ಕರ್ಮ ಬಲದಿಂದ ಇಹಲೋಕದಲ್ಲಿ ಎಷ್ಟೇ ಪುಷ್ಕಲವಾದ ಭೋಗಗಳನ್ನು ಅನುಭವಿಸುತ್ತಿದ್ದರೂ ಮರಣ ಭಯವೂ ಅವರನ್ನು ಬಾಧಿಸುತ್ತಲೇ ಇರುವುದು ಪರಲೋಕದಲ್ಲಿಯೂ ಯಮರೂಪನಾದ ನಿನ್ನಿಂದ ನಿಮ್ಮ ತಮ್ಮ ಪಾಪಗಳಿಗಾಗಿ ಅವರು ಶಿಕ್ಷೆಯನ್ನು ಹೊಂದುವರು ನಿನ್ನ ನಿಜ ಸ್ಥಿತಿಯನ್ನು ತಿಳಿದ ಜ್ಞಾನಿಗಳು ಸಂಸಾರದಲ್ಲಿ ತನ್ನ ಪುಣ್ಯ ಪಾಪ ಕರ್ಮಗಳಿಂದ ಉಂಟಾದ ಸುಖ ದುಃಖಗಳಿಗಾಗಲಿ ಇತರರು ನಿಂದ ಸ್ತುತಿಗಳಾಗಲಿ ಲಕ್ಷ್ಯ ಮಾಡಲಾರರು ಅಂಥವರು ನಿನ್ನನ್ನೇ ಮುಕ್ತಿಕಾರಣನೆಂದು ತಿಳಿದಿರುವುದರಿಂದ ಈ ಲೋಕದಲ್ಲಿ ನಿನ್ನ ಭಕ್ತರ ಸಹವಾಸದಲ್ಲಿದ್ದು ನಿನ್ನ ಕಥಾಮೃತಗಳನ್ನು ಕಿವಿಯಿಂದ ಪಾನ ಮಾಡುತ್ತಾ ಅನವರತವು ಅದನ್ನೇ ಮನಸ್ಸಿನಲ್ಲಿ ಧಾರಣ ಮಾಡುತ್ತಾ ಆ ಅಮೃತ ಪಾನದಿಂದ ಮತ್ತೇರಿದಂತಿರುವರು ಅದರಿಂದಲೇ ಅವರಿಗೆ ಬೇರೆಯವರ ನಿಂದ ಸ್ತುತಿಗಳಾಗಲಿ ತಮ್ಮ ಮೇಲೆ ಬೀಳುವ ಸುಖ ದುಃಖಗಳಾಗಲಿ ಯಾವುದೂ ತಿಳಿಯಲಾರದು ಸ್ವರ್ಗಾದಿ ಲೋಕಪಾಲಕರಾದ ಮಹೇಂದ್ರ ಬ್ರಹ್ಮಾದಿಗಳು ನಿನ್ನ ಸ್ವರೂಪ ಸ್ವಭಾವಗಳನ್ನು ಪೂರ್ಣವಾಗಿ ತಿಳಿಯಲಾರದಿರುವಾಗ ಈ ಸಾಮಾನ್ಯ ಮನುಷ್ಯರ ಮಾತೇನು ಅಷ್ಟೇಕೆ ಕೊನೆಗೆ ನೀನು ಅದನ್ನು ತಿಳಿಯಲಾರೆ ಏಕೆಂದರೆ ಅದು ಅನಂತವಾದುದು ನಿನ್ನ ಒಂದೊಂದು ರೋಮ ಕೂಪದಲ್ಲಿಯೂ ಆಕಾಶದಲ್ಲಿ ರೇಣುಗಳು ಹೇಗೋ ಹಾಗೆ ಸಪ್ತಾವರಣಗಳೊಡಗೂಡಿ ಈ ಕೋಟಿ ಕೋಟಿ ಬ್ರಹ್ಮಾಂಡಗಳು ಅಡಗಿರುವವು ನೀನು ಅಂತಹ ಅಪಾರ ಮಹಿಮೆಯುಳ್ಳವನಾದುದರಿಂದಲೇ ಶ್ರುತಿಗಳು ತಮ್ಮ ಶಬ್ದ ವೃತ್ತಿಯಿಂದ ನಿನ್ನನ್ನು ಪ್ರಕೃತಿ ಪುರುಷರಿಗಿಂತಲೂ ವಿಲಕ್ಷಣನೆಂದು ಬೋಧಿಸುತ್ತಿರುವವು ಹೀಗೆ ನಿನ್ನನ್ನು ಚೇತನ ಅಚೇತನಗಳಿಗೆ ಸಜಾತಿಯವನೆಂ ಸಜಾತೀಯನೆಂಬುದನ್ನು ಖಂಡಿಸಿ ಅವಕ್ಕಿಂತಲೂ ನಿನ್ನನ್ನು ವಿಲಕ್ಷಣವೆಂಬುದನ್ನು ಬೋಧಿಸುವುದರಲ್ಲಿ ಮಾತ್ರವೇ ಅವು ಕೃತಾರ್ಥಗಳಾಗುವವು ಅದಕ್ಕಿಂತಲೂ ಹೆಚ್ಚಾಗಿ ನಿನ್ನ ಸ್ವರೂಪ ಸ್ವಭಾವಗಳನ್ನು ಬೋಧಿಸುವುದಕ್ಕೆ ಅವುಗಳಿಗೂ ಸಾಧ್ಯವಲ್ಲ ಎಂದು ಸ್ತುತಿಸಿದವು ಹೀಗೆ ಶ್ರುತಿಗಳು ಭಗವಂತನನ್ನು ಸ್ತುತಿಸಿದುದಾಗಿ ಸನಂದನನು ಹೇಳಿದ ಆತ್ಮತತ್ವವನ್ನು ಬ್ರಹ್ಮಪುತ್ರರಾದ ಮರೀಚ್ಯಾದಿಗಳೆಲ್ಲರೂ ಕೇಳಿ ಪರಮಾತ್ಮನ ನಿಜ ಸ್ಥಿತಿಯನ್ನು ತಿಳಿದು ಕೃತಾರ್ಥರಾಗಿ ಆ ಸನಂದನನನ್ನು ವಿಶೇಷವಾಗಿ ಪೂಜಿಸಿದರು ಓ ಪರೀಕ್ಷಿದ್ರಾಜ ಇದೇ ವಿಚಾರವನ್ನು ಬದರಿಕಾಶ್ರಮದಲ್ಲಿದ್ದ ಲೋಕಗುರುವಾದ ಶ್ರೀ ನಾರಾಯಣ ಮುನಿಯು ನಾರದನಿಗೆ ತಿಳಿಸಲು ನಾರದನು ಅದನ್ನು ಶ್ರದ್ಧೆಯಿಂದ ಗ್ರಹಿಸಿ ಅದನ್ನೇ ಮನಸ್ಸಿನಲ್ಲಿ ಧಾರಣ ಮಾಡಿಕೊಂಡು ತನ್ನ ಸಂಶಯಗಳೆಲ್ಲವನ್ನೂ ನೀಗಿದುದರಿಂದ ಪೂರ್ಣ ಮನೋರಥನಾಗಿ ಸಮಸ್ತ ಭೂತಗಳ ಅಪವರ್ಗ ಸಿದ್ಧಿಗಾಗಿ ಇಂತಹ ಸರ್ವೋತ್ತಮಗಳಾದ ವಿದ್ಯೆಗಳನ್ನು ಉಪದೇಶಿಸಿ ಸಮಸ್ತ ಲೋಕಕ್ಕೂ ಸುಖವನ್ನು ಉಂಟು ಮಾಡತಕ್ಕ ಪುಣ್ಯ ಶ್ಲೋಕನಾದ ಆ ಭಗವಂತನಿಗೆ ನಮಸ್ಕರಿಸುವೆನು ಎಂದು ಹೇಳುತ್ತ ಆದಿ ಋಷಿಯಾದ ಆ ನಾರಾಯಣ ಮುನಿಗೂ ಅವನ ಶಿಷ್ಯರಾದ ಇತರ ಮಹಾತ್ಮರಿಗೂ ನಮಸ್ಕರಿಸಿ ಅವರ ಅನುಮತಿಯನ್ನು ಪಡೆದು ಅಲ್ಲಿಂದ ಹಿಂತಿರುಗಿ ತನ್ನ ತಂದೆಯಾದ ವ್ಯಾಸಮುನಿಯ ಆಶ್ರಮಕ್ಕೆ ಬಂದನು ನನ್ನ ತಂದೆಯು ಅವನನ್ನು ಯಥೋಚಿತವಾಗಿ ಪೂಜಿಸಿ ಆಸನವನ್ನು ಕೊಟ್ಟು ಸತ್ಕರಿಸಿದ ಮೇಲೆ ನಾರದನು ತನಗೆ ನಾರಾಯಣ ಮಹರ್ಷಿಯಿಂದ ಉಪದೇಶಿಸಲ್ಪಟ್ಟ ಆ ಶ್ರುತಿ ಗೀತೆಗಳನ್ನೇ ನನ್ನ ತಂದೆಗೂ ಉಪದೇಶಿಸಿದನು ಅದನ್ನೇ ನನ್ನ ತಂದೆಯು ನನಗೆ ಉಪದೇಶಿಸಿದನು ಓ ಪರೀಕ್ಷಿದ್ರಾಜ ನೀನು ನನ್ನನ್ನು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಆ ಶ್ರುತಿ ವಚನಗಳನ್ನೇ ನಿನಗೆ ಉಪದೇಶಿಸಿದನು ಇದರಿಂದ ನೀನು ಪರಬ್ರಹ್ಮವೆಂಬುದು ನಿರ್ಗುಣವಾಗಿ ಅನಿರ್ದೇಶ್ಯವಾಗಿದ್ದರೂ ಆ ಬ್ರಹ್ಮನಲ್ಲಿ ಶ್ರುತಿಗಳು ಮುಖ್ಯ ವೃತ್ತಿಯಿಂದಲೇ ಪ್ರವರ್ತಿಸುವುವು ಎಂಬುದನ್ನು ನಿಸ್ಸಂದೇಹವಾಗಿ ತಿಳಿಯಬಹುದು ಯಾವನು ತನ್ನ ಸಂಕಲ್ಪ ಮಾತ್ರದಿಂದಲೇ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸುವನು ಕಾರಣಾವಸ್ಥೆಯಲ್ಲಿದ್ದ ಪ್ರಕೃತಿ ಪುರುಷರಿಗೆ ಅಂತರ್ಯಾಮಿಯಾಗಿ ಪ್ರೇರಿಸತಕ್ಕವನು ಯಾವನು ಮಹತ್ತು ಮೊದಲಾಗಿ ಪೃಥ್ವಿಯವರೆಗಿನ ಸಮಷ್ಟಿ ತತ್ವ ಸಮೂಹವನ್ನು ಸೃಷ್ಟಿಸಿ ಚತುರ್ಮುಖನೆಂಬ ಜೀವನನ್ನು ತನಗೆ ಶರೀರವನ್ನಾಗಿ ಮಾಡಿಕೊಂಡು ಅದರಲ್ಲಿ ಪ್ರವೇಶ ಮಾಡಿ ಆ ಮೂಲಕವಾಗಿ ದೇವ ಮನುಷ್ಯಾದಿ ಶರೀರಗಳನ್ನು ಸೃಷ್ಟಿಸಿ ಪಾಲಿಸಿದನು ಕರ್ಮವಶ್ಯನಾದ ಜೀವನು ಯಾವನ ಆಶ್ರಯದಿಂದಲೇ ಗೂಡಿನಲ್ಲಿ ಮಲಗಿದ್ದ ಹಕ್ಕಿಯು ಅದನ್ನು ಬಿಟ್ಟು ಹೋಗುವಂತೆ ತನ್ನನ್ನು ಮುಚ್ಚಿಕೊಂಡಿರುವ ಪ್ರಕೃತಿ ಸಂಬಂಧವನ್ನು ಬಿಟ್ಟು ತನಗೆ ಸಹಜವಾದ ಅಷ್ಟಗುಣಗಳೊಡನೆ ಮುಕ್ತನಾಗುವನು ಯಾವನು ಸಂಸಾರಿಗಳಿಗೆ ಮೋಕ್ಷಪ್ರದನಾಗಿ ಅವರಿಗೆ ಜನನ ಮರಣ ರೂಪವಾದ ಭಯವನ್ನು ತಪ್ಪಿಸುವನು ಅಂತಹ ಆರ್ಥಾರ್ತಿ ಹರನಾದ ಶ್ರೀಮನ್ನಾರಾಯಣನನ್ನು ಅನವರತವು ಧ್ಯಾನಿಸುವೆನು ಎಂದನು ಇದು ಎಂಬತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రాథయే నిత్యం విద్యాదానం దేహిమే మే నమస్కారం